ಹಾಯ್ ನಮಸ್ತೆ ಸ್ನೇಹಿತರೆ, ಎನ್ ಸಿ ಸಿ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಅಕ್ಟೋಬರ್ ಮಂತಿನ ಅತಿ ಪ್ರಮುಖವಾಗಿರುವ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಪ್ರತಿ ತಿಂಗಳು ಇರುವಂತಹ ಅತಿ ಪ್ರಮುಖವಾಗಿರುವ ವಿಷಯಗಳನ್ನ ವಿಡಿಯೋ ಮುಖಾಂತರ ಹಾಗೂ ಮಂತ್ಲಿ ಇ ಮ್ಯಾಗ್ಸಿನ್ ಮುಖಾಂತರ ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ಇನ್ ಮುಂದೆ ಫ್ರೀ ಟೆಟ್ ಸೀರೀಸ್ ಕೂಡ ಕೊಡಬೇಕು ಅಂತ ಡಿಸೈಡ್ ಆಗಿದ್ದೀವಿ. ಹಾಗಾಗಿ ಕ್ಲಾಸಸ್ ಪ್ಲಸ್ ನೀವು ರೆಗ್ಯುಲರ್ ಆಗಿ ನೋಡುವಂತ ಎನ್ ಸಿ ಸಿ ಮ್ಯಾಕ್ಸ್ ಇ ಮ್ಯಾಗ್ಸಿನ್ಸ್ ಅಲ್ಲಿ ಇರುವಂತಹ ವಿಷಯಗಳ ಮೇಲೆ ನಿಮ್ಗೆ ಪ್ರತಿ ತಿಂಗಳು ಟೆಟ್ ಸೀರೀಸ್ ನ ಕೊಡ್ತಾ ಹೋಗ್ತೀವಿ. ಅದನ್ನ ಈ ಲಿಂಕ್ ಕೆಳಗಡೆ ಕೊಟ್ಟಿರ್ತೀವಿ. ಈ ಲಿಂಕ್ ನ ನೀವು ಯಾರು ರಿಜಿಸ್ಟರ್ ಆಗಿರ್ತಾರೋ ಅವ್ರಿಗೆ ಪ್ರತಿ ತಿಂಗಳು ಕರೆಂಟ್ ಅಫೇರ್ ಟೆಸ್ಟ್ ಕೂಡ ಉಚಿತವಾಗಿ ನೀವು ಪಡಿತಾ ಹೋಗ್ಬೋದು. ಸೊ ಕ್ಲಿಯರ್. ಇವಾಗ ಟಾಪಿಕ್ ಗೆ ಹೋಗ್ತಾ ಹೋಗೋಣ. ಇಲ್ಲಿ ನೋಡ್ತಾ ಹೋಗೋಣ, ಅಕ್ಟೋಬರ್ ಮಂತ್ ಅಲ್ಲಿ ಬಂದಾಗ ಹಲವಾರು ವಿಷಯಗಳು ಅತಿ ಪ್ರಮುಖವಾಗಿರುತ್ತೆ ನೋಡ್ತಾವೆ. ಅದರಲ್ಲಿ ಇವತ್ತು ಫಸ್ಟ್ ವಿಡಿಯೋದಲ್ಲಿ ಬಂದಾಗ ಒಂದು ಫೋರ್ ಇಂಪಾರ್ಟೆಂಟ್ ಟಾಪಿಕ್ ನ ತಗೊಳ್ತೀವಿ. ಅದರಲ್ಲಿ ಎಕಾಲಜಿ ಬೇಸ್ಡ್ ಇರೋದು ಒಂದು ಮೂರು ತಗೋಣ, ಜೊತೆಗೆ ಒಂದು ನೊಬೆಲ್ ಪ್ರೈಸ್ ಕೂಡ ಒಂದು ತಗೊಳ್ತಾ ಹೋಗ್ತೀವಿ. ಅದರಲ್ಲಿ ಯಾವುದು? ಸೊ ಮೊದಲಿದ್ದು ಬಂದಾಗ ವೀರಂಗನ ದುರ್ಗಾವತಿ ಹುಲಿ ಸಂರಕ್ಷಣಾ ಪ್ರದೇಶ. ವೆರಿ ಇಂಪಾರ್ಟೆಂಟ್. ಯಾವುದು? ವೀರಂಗನ ದುರ್ಗಾವತಿ ಹುಲಿ ಸಂರಕ್ಷಣಾ ಪ್ರದೇಶ, ವೀರಂಗನ ದುರ್ಗಾವತಿ ಟೈಗರ್ ರಿಸರ್ವ್ಸ್ ಬಗ್ಗೆ. ಸೊ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ತಿರೋದು ನಿಮ್ಗೆ ಗೊತ್ತಿರಬೇಕು. ಇದ್ರ ಮೇಲೆ ಕ್ವಶನ್ಸ್ ಸಾಮಾನ್ಯ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಎಕಾಲಜಿ ಬೇಸ್ಡ್ ಕ್ವಶನ್ಸ್ ಕೂಡ ಜಾಸ್ತಿ ಇರ್ತಾ ಹೋಗುತ್ತೆ. ಆಗ ಕೆ ಎಸ್ ಮತ್ತೆ ಸಿ ಟಿ ಎಕ್ಸಾಮ್ ಕೂಡ ಹೆಲ್ಪ್ ಆಗ್ತಾ ಬರುತ್ತೆ. ಜೊತೆಗೆ ಲೋನಾಕ್ ಲೇಕ್ ಇಶ್ಯೂಸ್ ಅಲ್ಲಿ ಕೂಡ ಇದೆ. ಯಾವುದು? ಲೋನಾಕ್ ಸರೋವರ ಯಾಕೆ ಇಶ್ಯೂಸ್ ಅಲ್ಲಿ ಇದೆ ಅದ್ರ ಮೇಲೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದೇ ರೀತಿಯಲ್ಲಿ ಬಂದಾಗ ಟೈಗರ್ ಡೆತ್ಸ್ ರೈಟ್ ಜಾಸ್ತಿ ಆಗ್ತಾ ಇದೆ ಇಲ್ಲಿ ನೀಲಗಿರಿ ಬಯೋ ರಿಸರ್ವ್ಸ್ ಅಲ್ಲಿ. ಅಂತಂದ್ರೆ ಹುಲಿಗಳು ಏನಾಗ್ತಿವೆ, ಡೆತ್ ಅತ್ಯಂತ ಹೆಚ್ಚು ಮೃತ ಆಗ್ತವೆ ಇತ್ತೀಚಿನ ದಿನಗಳಲ್ಲಿ ನೀಲಗಿರಿ ಜೈವಿಕ ಸಂರಕ್ಷಣಾ ತಾಣದಲ್ಲಿ. ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀವಿ. ಇದರಲ್ಲಿ ಇದ್ರ ಜೊತೆಗೆ ಯಾವುದು ನೋಬಲ್ ಅವಾರ್ಡ್ ಬಗ್ಗೆ ನೋಡ್ತಾ ಹೋಗ್ತೀವಿ. ಯಾವುದು ನೋಬಲ್ ಅವಾರ್ಡ್? 2023 ಕೊಟ್ಟಿರೋದನ್ನ ನೋಡ್ತಾ ಹೋಗಿ. ಇವಾಗ ಒಂದೇ ಟಾಪಿಕ್ ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲೇದು ವಿರಂಗನ ದುರ್ಗಾವತಿ ಹುಲಿ ಸಂರಕ್ಷಿತ ಪ್ರದೇಶ. ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕ್ವಶನ್ಸ್ ಕೇಳೇ ಕೇಳ್ತಾ ಹೋಗ. ಸೊ ಏನಿದು? ಇದು ವಿರಂಗನ ದುರ್ಗಾವತಿ ಟೈಗರ್ ರಿಸರ್ವ್ಸ್ ಅಂತ ಹೇಳ್ತಾ ಇದ್ವಿ. ಸೊ ವಿರಂಗನ ದುರ್ಗಾವತಿ ಟೈಗರ್ ರಿಸರ್ವ್ಸ್ ಪ್ರದೇಶವೇನಿದೆ ಇದನ್ನ ನಾವೇನು ಇತ್ತೀಚೆಗೆ ಇದನ್ನ ಒಂದು ಯಾವ್ದನ್ನ ಹುಲಿ ಸಂರಕ್ಷಣಾ ಪ್ರದೇಶ ಅಂತ ಮಾಡ್ಕೊಂಡು ಟೈಗರ್ ರಿಸರ್ವ್ಸ್ ಅಂತ ಹೇಳಿ ಮಾಡ್ಕೊಂಡು ಈ ಟೈಗರ್ ರಿಸರ್ವ್ಸ್ ಅಂತ ಮಾಡ್ಕೊಂಡಿದ್ವಿ. ವೆರಿ ಇಂಪಾರ್ಟೆಂಟ್ ಆಗಿದ್ರೆ ಈ ಟೈಗರ್ ರಿಸರ್ವ್ಸ್ ಅಂತ ಮಾಡ್ಕೊಂಡಿರುವಂತದ್ದು ಯಾವ ರಾಜ್ಯದಲ್ಲಿ ಬರುತ್ತೆ? ಈ ಟೈಗರ್ ರಿಸರ್ವ್ಸ್ ಅಂತ ಏನ್ ಮಾಡ್ಕೊಂಡಿದ್ವಿ, ವಿರಂಗನ ದುರ್ಗಾವತಿ ಹುಲಿ ಸಂರಕ್ಷಣಾ ಪ್ರದೇಶ, ಇದನ್ನ ನಾವು ನೋಡ್ತಿರೋದಿಲ್ಲಿ ಮಧ್ಯಪ್ರದೇಶದಲ್ಲಿ. ಹಾಗಿದ್ರೆ ಇಡೀ ಭಾರತದಲ್ಲಿ ಅತ್ಯಂತ ಹೆಚ್ಚು ಇರೋದು ಇಲ್ಲಿ ಟೈಗರ್ಸ್ ಅಂತ ಹೇಳಿದ್ ಬಂದಾಗ ಮಧ್ಯಪ್ರದೇಶ. ಸೊ ಮಧ್ಯಪ್ರದೇಶದಲ್ಲಿ ಅತ್ಯಂತ ಹೆಚ್ಚು ಟೈಗರ್ಸ್ ಗಳನ್ನ ನೋಡ್ತಾ ಹೋಗ್ತೀವಿ. ಜೊತೆಗೆ ಇದುವರೆಗೂ 6 ಟೈಗರ್ ರಿಸರ್ವ್ಸ್ ಗಳನ್ನ ನೋಡಿದ್ವಿ. ಆಗಿರೋದೆಷ್ಟು? 7th ಟೈಗರ್ ರಿಸರ್ವ್ಸ್ ಆಗಿ ನೋಡ್ತಾ ಹೋಗ್ತೀವಿ. ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಕ್ವಶನ್ ಡೈರೆಕ್ಟ್ ಕ್ವಶನ್ಸ್ ಕೇಳ್ಬಿಡ್ತೀವಿ. ಇದು ವಿರಂಗನ ಟೈಗರ್ ರಿಸರ್ವ್ ಸೆಂಟರ್ ಎಲ್ಲಿದೆ ಅಂತ ಕೇಳ್ಬೋದು. ಎಲ್ಲಿ? ಮಧ್ಯಪ್ರದೇಶದಲ್ಲಿ ಇದೆ. ಆದ್ರೆ ಎಷ್ಟನೇದು ಇದು? ಮಧ್ಯಪ್ರದೇಶದಲ್ಲಿ 7th. ಮಧ್ಯಪ್ರದೇಶದಲ್ಲಿ 7ನೇ ಟೈಗರ್ ರಿಸರ್ವ್ಸ್ ಆಗಿದೆ. ಹೌದಲ್ಲ? ಹಾಗಿದ್ರೆ ಇದ್ರ ಜೊತೆಗೆ ಮಧ್ಯಪ್ರದೇಶದಲ್ಲಿ ಇರುವ ಇತರೆ ಟೈಗರ್ ರಿಸರ್ವ್ಸ್ ಗಳು ಯಾವ್ದು? ಒಂದು ಯಾವುದು ರೀಸೆಂಟ್ ಆಗಿ ಆಗಿರುವಂತದ್ದು ಯಾವುದು? ವಿರಂಗನ ದುರ್ಗಾವತಿ ಹುಲಿ ಪ್ರದೇಶ, ಹುಲಿ ಸಂರಕ್ಷಣಾ ಪ್ರದೇಶ ಏನಿದೆ ಇದು. ಇದ್ರ ಜೊತೆಗೆ ಕನ್ನಾ ಟೈಗರ್ ರಿಸರ್ವ್ಸ್. ಸೊ ಕನ್ನಾ ರಿಸರ್ವ್ಸ್ ಕೂಡ ಎಲ್ಲ ಟೈಗರ್ ರಿಸರ್ವ್ಸ್ ಕೂಡ ಎಲ್ಲಿ ಬರ್ತಿರೋದು? ಕನ್ನಾ ಟೈಗರ್ ರಿಸರ್ವ್ಸ್ ಕೂಡ ಬರ್ತಿರೋದು ಮಧ್ಯಪ್ರದೇಶದಲ್ಲಿ. ಹೌದಲ್ಲ? ಅದೇ ರೀತಿಯಲ್ಲಿ ಬಂದಾಗ ಬಾಂಧವಗಢ. ಸೊ ಇದು ಬಾಂಧವಗಢ ಟೈಗರ್ ರಿಸರ್ವ್ಸ್ ಕೂಡ ಬರೋದು ಮಧ್ಯಪ್ರದೇಶದಲ್ಲಿ. ಸೊ ಬಾಂಧವಗಢ ಟೈಗರ್ ರಿಸರ್ವ್ಸ್, ಈಗ ಹಾಗೆ ನಾನು ಹೇಳ್ತೀನಿ ನೋಟ್ ಮಾಡ್ಕೊಳ್ತಾ ಹೋಗ್ಬೇಕು. ವೆರಿ ಇಂಪಾರ್ಟೆಂಟ್. ಮತ್ತೆ ಸಾತ್ಪುರ ಟೈಗರ್ ರಿಸರ್ವ್ಸ್, ಸಾತ್ಪುರ ಟೈಗರ್ ರಿಸರ್ವ್ಸ್, ಜೊತೆಗೆ ಪನ್ನಾ ಟೈಗರ್ ರಿಸರ್ವ್ಸ್, ಪನ್ನಾ ಟೈಗರ್ ರಿಸರ್ವ್ಸ್, ಪೆಂಚ್ ಟೈಗರ್ ರಿಸರ್ವ್ಸ್, ಸಂಜಯ್ ಧೋಬ್ರಿ ಟೈಗರ್ ರಿಸರ್ವ್ಸ್, ಇದು 6 ಟೈಗರ್ ರಿಸರ್ವ್ಸ್ ಗಳನ್ನ ನೋಡಿದ್ವಿ. 7th ಯಾವುದು ಆಗಿದ್ರೆ? 7th ಯಾವುದು? ವಿರಂಗನ ಟೈಗರ್ ರಿಸರ್ವ್ಸ್ ಆಗಿದ್ರೆ. ವಿರಂಗನ ಸವೆ ರಿಸರ್ವ್ಸ್ ಎಷ್ಟನೇ ಟೈಗರ್ ರಿಸರ್ವ್ಸ್ ಆಗಿದೆ? 7th ಟೈಗರ್ ರಿಸರ್ವ್ಸ್ ಆಗಿದೆ. 7ನೇ ಟೈಗರ್ ರಿಸರ್ವ್ಸ್ ಆಗಿದೆ. ಅದು ಎಲ್ಲಿರೋದು? ಇದು ಮಧ್ಯಪ್ರದೇಶದಲ್ಲಿ ಇದೆ. ಹೌದಲ್ಲ? ಹೀಗಾಗಿ ಇದ್ರ ಮೇಲೆ ಡೈರೆಕ್ಟ್ ಆಗಿ ನಿಮ್ಗೆ ಎಕ್ಸಾಮ್ ಕ್ವಶನ್ಸ್ ಆಗ್ಬೋದು. ಇದು ನೋಡ್ಕೋಬೇಕಾಗುತ್ತೆ. ಹಾಗಿದ್ರೆ ಇದ್ರ ಮುಖಾಂತರ ವಿರಂಗನ ಟೈಗರ್ ರಿಸರ್ವ್ಸ್ ಮಾಡೋದ್ರ ಮುಖಾಂತರ ಭಾರತದಲ್ಲಿ ಎಷ್ಟು ಹುಲಿ ಸಂರಕ್ಷಣಾ ತಾಣಗಳು ಆಯ್ತು? 53 ಇತ್ತು, ಇವಾಗ 54 ಆಯ್ತು. ಹೌದಲ್ಲ? ಇದನ್ನ ನಾವು ಯಾವ್ದು ಟೈಗರ್ ಪ್ರಾಜೆಕ್ಟ್ ಅಂತ ಏನ್ ಕರಿತಾ ಇದ್ವಿ. ಈ ಟೈಗರ್ ಪ್ರಾಜೆಕ್ಟ್ ಅಡಿಯಲ್ಲಿ ನಾವ್ ಇದನ್ನ ಟೈಗರ್ ರಿಸರ್ವ್ಸ್ ಅಂತ ಮಾಡ್ಕೊಳ್ತಿದ್ವಿ. ಈ ಟೈಗರ್ ಪ್ರಾಜೆಕ್ಟ್ ಜಾರಿಗೆ ಬಂದಿದ್ದು 1973 ಟೈಗರ್ ರಿಸರ್ವ್ಸ್ ಅನ್ನು ಜಾರಿಗೆ ತಗೋಬರ್ತೀವಿ. ಹಾಗಿದ್ರೆ ಈ ಹುಲಿ ಸಂರಕ್ಷಣಾ ಪ್ರದೇಶಗಳನ್ನು 1973 ಮಾಡ್ತಾ ಇದೀವಿ. ಹಾಗಿದ್ರೆ ಒಂದಷ್ಟು ಫ್ಯಾಕ್ಟ್ಸ್ ನೋಡ್ತಾ ಹೋಗೋಣ. ಎಷ್ಟು ಹುಲಿಗಳು ಇವೆ ಅಂತ ನೋಡೋದಾದ್ರೆ, ಎಷ್ಟು ಹುಲಿಗಳಿವೆ? 3,925 ಟೈಗರ್ಸ್ ಅನ್ನು ನೋಡ್ತಾ ಹೋಗ. ಇತ್ತೀಚಿನ ಡೇಟಾ ಪ್ರಕಾರ ಎಷ್ಟು ನಿಮಗೆ? 3,925 ಟೈಗರ್ ರಿಸರ್ವ್ಸ್ಗಳು. ಇದರಲ್ಲಿ ನಿಮಗೆ ಕ್ಯಾಮ್ರಾದಲ್ಲಿ ಟ್ರ್ಯಾಪ್ ಆಗಿರೋದು ಎಷ್ಟು? ಸೊ ಕ್ಯಾಮ್ರಾ ಕಣ್ಣಿಗೆ ಬಿದ್ದಿರೋದು ಎಷ್ಟು ಅಂತಂದ್ರೆ 3,167. 3,167 ಹುಲಿಗಳನ್ನ ಕ್ಯಾಮ್ರಾದಲ್ಲಿ ಟ್ರ್ಯಾಪ್ ಆಗಿದೆ. ಮತ್ತೆ ಕ್ಯಾಮ್ರಾ ಪ್ಲಸ್ ಯಾವುದು? ನಾನ್ ಕ್ಯಾಮ್ರಾ ಟ್ರ್ಯಾಕ್. ಯಾವುದು? ಕ್ಯಾಮ್ರಾದಲ್ಲಿ ಕಾಣದೇ ಇರೋದು ಮತ್ತು ಕ್ಯಾಮ್ರಾದಲ್ಲಿ ಕಂಡಿರೋದು ಒಟ್ಟು ಎಷ್ಟು ಅಂತಂದ್ರೆ 3,925. 3,925 ಹುಲಿಗಳಿರೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ.
ಹಾಗಿದ್ರೆ ಟಾಪ್ ಫೋರ್ ಸ್ಟೇಟ್ ಅನ್ನ ನೋಡ್ತಾ ಹೋಗೋಣ. ಅದ್ರಲ್ಲಿ ಹಳೆ ವಿಡಿಯೋದಲ್ಲಿ ನಾವು ಆಲ್ರೆಡಿ ಎನ್ ಸಿ ಸಿ ಅಪ್ಲೋಡ್ ಮಾಡಿದೀವಿ ಅದನ್ನ, ಅದನ್ನು ಕೂಡ ನೀವು ನೋಡ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಜನರಲ್ ಹೇಳ್ತಾ ಹೋಗ್ತೀನಿ, ಮಧ್ಯಪ್ರದೇಶದಲ್ಲಿ ಅತ್ಯಂತ ಹೆಚ್ಚು ಟೈಗರ್ಸ್ ಗಳು ಇರೋದನ್ನ ನೋಡ್ತಾ ಹೋಗ್ತೀವಿ. ಮಧ್ಯಪ್ರದೇಶದಲ್ಲಿ ಅತ್ಯಂತ ಹೆಚ್ಚು ಹುಲಿ ಇರೋದನ್ನ ನೋಡ್ತಾ ಹೋಗ್ತೀವಿ. ಎಷ್ಟು ಆಗಿದ್ರೆ 785. ಭಾರತದಲ್ಲಿ ಅತ್ಯಂತ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದ್ರೆ ಮಧ್ಯಪ್ರದೇಶ. ಟೈಗರ್ ಸ್ಟೇಟ್ಸ್ ಅಂತಾನೆ ಮಧ್ಯಪ್ರದೇಶವನ್ನ ಕರೀತಾ ಬರ್ತೀವಿ. ಎರಡನೇದು ಯಾವುದು, ಕರ್ನಾಟಕ 563 ಮತ್ತು ಉತ್ತರಾಖಂಡ್ 560, ಜೊತೆಗೆ ಮಹಾರಾಷ್ಟ್ರ 444. ಇದು ಟಾಪ್ ಫೋರ್ ಅಲ್ಲಿ ಇರುವಂತಹ ರಾಜ್ಯಗಳು, ಟೈಗರ್ ಅನ್ನ ಅತ್ಯಂತ ಹೆಚ್ಚು ಹೊಂದಿರುವಂತಹ ರಾಜ್ಯಗಳು, ಹೌದಲ್ಲ? ಹಾಗಾಗಿ ಇದನ್ನ ಎಕ್ಸಾಮ್ ಡೈರೆಕ್ಟ್ ಕ್ವಶನ್ಸ್ ಕೇಳ್ಬೋದು. ಅದ್ರಲ್ಲಿ ಆಗ್ಲೇ ಹೇಳಿದ ಹಾಗೆ ಹುಲಿ ರಾಜ್ಯ ಅಂತ ಯಾವ್ದನ್ನ ಕರಿತೀವಿ, ಟೈಗರ್ ಸ್ಟೇಟ್ ಅಂತ ಕರೀತಾವುದು ಮಧ್ಯಪ್ರದೇಶ. ಮಧ್ಯಪ್ರದೇಶವನ್ನ ಟೈಗರ್ ಸ್ಟೇಟ್ ಅಂತ ಕರೀತಾ ಹೋಗ, ಹೌದಲ್ಲ? ಇದ್ರ ಜೊತೆಗೆ ಟೈಗರ್ ಅಥವಾ ಹುಲಿಗಳು ಯಾವ ಯಾವ ರಾಷ್ಟ್ರಗಳಲ್ಲಿ ಕಂಡು ಬರ್ತವೆ ಅಂತ ಕೇಳ್ತಾರೆ. ಯಾಕಂದ್ರೆ ಜಗತ್ತಿನಲ್ಲಿ ಇರುವಂತ ಟೈಗರ್ಸ್ಗಳ ಭಾಗದಲ್ಲಿ ಭಾರತ ಮಿನಿಮಮ್ 70% ಅಷ್ಟು ಹೊಂದಿದೆ. ಎಷ್ಟು ಟೈಗರ್ಸ್ ಗಳು ಇದೆ ವರ್ಲ್ಡ್ ಅಲ್ಲಿ ಇರುವಂತ ಟೈಗರ್ಸ್ ಅಲ್ಲಿ 70% ಅಷ್ಟು ಭಾರತನೇ ಹೊಂದಿದೆ ರೀ, ಶೇಕಡ 70% ಭಾರತ ಹೊಂದಿದೆ. ಹಾಗಿದ್ರೆ ಇನ್ನು ಉಳಿದಂತದ್ದು ಯಾವ ಯಾವ ರಾಷ್ಟ್ರಗಳಲ್ಲಿ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ, ಡೈರೆಕ್ಟ್ ಆಗಿ ನೋಟ್ ಮಾಡ್ಕೊಬಿಟ್ಟು ಡೈರೆಕ್ಟ್ ಕೇಳ್ಬಹುದು, ಕೆಳಗಿನ ಯಾವ ರಾಷ್ಟ್ರಗಳಲ್ಲಿ ಟೈಗರ್ಸ್ ನೋಡಬಹುದು ಕಾಣಬಹುದು ಪ್ರಪಂಚದಲ್ಲಿ ಅಂತ ಕೇಳ್ತಾ ಹೋಗ್ತಾರೆ. ಮೊದಲದಾಗಿ ಯಾವುದು, ಭಾರತ, ನೇಪಾಳ್, ಭೂತಾನ್, ಮಯನ್ಮಾರ್, ಲಾವೋಸ್. ಅದ್ರಲ್ಲಿ ಒಂದೊಂದೇ ನೋಟ್ ಮಾಡ್ಕೋಬೇಕು, ಭಾರತ, ನೇಪಾಳ್, ಭೂತಾನ್, ಮಯನ್ಮಾರ್, ಲಾವೋಸ್, ಇಂಡೋನೇಷ್ಯಾ, ಮಲೇಷ್ಯಾ, ಯಾವುದು ಇಂಡೋನೇಷ್ಯಾ, ಮಲೇಷ್ಯಾ, ಮತ್ತೆ ಕಾಂಬೋಡಿಯಾ, ವಿಯೆಟ್ನಾಂ, ಚೀನಾ, ರಷ್ಯಾ. ಚೀನಾ ಮತ್ತು ರಷ್ಯಾ ಇಷ್ಟು ರಾಷ್ಟ್ರಗಳಲ್ಲೂ ಕೂಡ ಭಾರತ ಬಿಟ್ಟು ಇತರೆ ರಾಷ್ಟ್ರಗಳಲ್ಲಿ ಟೈಗರ್ ಅವರು ಕಂಡು ಬರ್ತಾ ಹೋಗುತ್ತೆ. ಯಾವುದು ಇತರೆ ರಾಷ್ಟ್ರಗಳು ಯಾವುದು, ವೆರಿ ಇಂಪಾರ್ಟೆಂಟ್ ನೋಟ್ ಮಾಡ್ಕೋಬೇಕು, ಇತರೆ ರಾಷ್ಟ್ರಗಳು ಯಾವುದು, ಹೌದಲ್ಲ? ಹಾಗಿದ್ರೆ ಈ ಹುಲಿಗೆ ಇರುವಂತ ಸೈಂಟಿಫಿಕ್ ನೇಮ್ ಏನು, ಟೈಗರ್ ಗೆ ಇರುವಂತ ಸೈಂಟಿಫಿಕ್ ನೇಮ್ ಏನು, ಪಂತೇರಾ ಟೈಗ್ರೀಸ್, ಪಂತೇರಾ ಟೈಗ್ರೀಸ್ ಅಂತ ಕರಿತಾ ಹೋಗ್ತೀವಿ. ಪಂತೇರಾ ಟೈಗ್ರೀಸ್ ಯಾವ್ದ್ರದ್ದು ವೈಜ್ಞಾನಿಕ ಹೆಸರು, ಸೈಂಟಿಫಿಕ್ ನೇಮ್ ಯಾವುದು, ಹುಲಿಯ ಸೈಂಟಿಫಿಕ್ ನೇಮ್ ಅಂತ ಕರಿತಾ ಇದೆ, ಹೌದಲ್ಲ? ಇದ್ರ ಜೊತೆಗೆ ಇನ್ನೊಂದು ಇಶ್ಯೂಸ್ ಅಲ್ಲಿ ಇದೆ. ಸೊ ಇಷ್ಟು ಕೂಡ ಯಾವುದು ವೀರಾಂಗಂ ಬಗ್ಗೆ ತಿಳ್ಕೊಳ್ತಾ ಒಂದಷ್ಟು ಫ್ಯಾಕ್ಟ್ಸ್ ಕೂಡ ಕಲೆಕ್ಟ್ ಮಾಡ್ಕೊಂಡು ಎರಡನೇ ಟಾಪಿಕ್ ಕೊಳ್ತಾ ಹೋಗೋಣ. ಎರಡನೇ ಟಾಪಿಕ್ ಯಾವುದು, ಕೈಮೂರ್ ಅಭಯಾರಣ್ಯ. ವೆರಿ ಇಂಪಾರ್ಟೆಂಟ್ ರೀ, ಇದು ಎಕ್ಸಾಂಪಲ್ ಕ್ವಶನ್ಸ್ ಕೇಳಿಬಿಡ್ತಾನೆ, ನೋಟ್ ಮಾಡ್ಕೊಳ್ಳಿ. ಕೈಮೂರ್ ಅಭಯಾರಣ್ಯ, ಹಾಗಿದ್ರೆ ಈ ಕೈಮೂರ್ ಅಭಯಾರಣ್ಯ, ಕೈಮೂರ್ ವೈಲ್ಡ್ ಲೈಫ್ ಸ್ಯಾಂಚುರಿಯನ್ನ ಏನ್ ಮಾಡ್ಬೇಕು ಅಂತ ಡಿಸೈಡ್ ಆಗಿದೆ ಅಂತಂದ್ರೆ, ಬಿಹಾರ ಸರ್ಕಾರ ಇದರ ಟೈಗರ್ ರಿಸರ್ವ್ಸ್ ಆಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಗೆ ಇದು ಪ್ರಪೋಸಲ್ ಕೂಡ ಕಲಿಸಿದೆ, ಸೆಂಟ್ರಲ್ ಗೌರ್ಮೆಂಟ್ ಇದು ಪ್ರಪೋಸಲ್ ನ ಕಲಿಸಿದೆ. ಹಾಗಾಗಿ ಇದು ಬಿಹಾರದಲ್ಲಿ ಬರ್ತದೆ, ಕೈಮೂರ್ ಅಭಯಾರಣ್ಯ. ಅದ ಕೈಮೂರ್ ಟೈಗರ್ ರಿಸರ್ವ್ಸ್ ಮಾಡಬೇಕು ಅಂತ ಇರೋದು ಯಾವುದು ಸ್ಟೇಟ್ ಕೇಳ್ಕೊಳ್ತಾ ಇದೆ ಸೆಂಟರ್. ಹಾಗಾಗಿ ಇದಕ್ಕೆ ಎಲ್ಲಿ ಯಾವ ರಾಜ್ಯದಲ್ಲಿ ಇದೆ ಅಂತ ಕೇಳ್ಬೋದು, ಅದು ಕೈಮೂರ್ ಬರುವಂತದ್ದು ಬಿಹಾರದಲ್ಲಿ. ಹಾಗಿದ್ರೆ ಬಿಹಾರದಲ್ಲಿ ಇದಕ್ಕೂ ಮುಂದೆ ಯಾವುದಾದ್ರೂ ಟೈಗರ್ ರಿಸರ್ವ್ಸ್ ಇತ್ತಾ? ಬಿಹಾರದಲ್ಲಿ ಎಷ್ಟು ಟೈಗರ್ ರಿಸರ್ವ್ಸ್ ಇವೆ? ಬಿಹಾರದಲ್ಲಿ ಒಂದು ಟೈಗರ್ ರಿಸರ್ವ್ಸ್ ಇತ್ತು, ಅದೇ ಯಾವುದು, ವಾಲ್ಮೀಕಿ ಟೈಗರ್ಸ್ ರಿಸರ್ವ್ ಅಂತ ಕರಿತಾ ಹೋಗ್ತೀವಿ, ವಾಲ್ಮೀಕಿ ಟೈಗರ್ ರಿಸರ್ವ್ಸ್. ಈ ವಾಲ್ಮೀಕಿ ಟೈಗರ್ಸ್ ರಿಸರ್ವ್ಸ್ ಏನಿದೆ ಇದನ್ನ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ಬಹುದು, ಹೌದಲ್ಲ? ಯಾವುದು ಇದನ್ನ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ಬಹುದು, ವಾಲ್ಮೀಕಿ ಟೈಗರ್ ರಿಸರ್ವ್ಸ್. ವಾಲ್ಮೀಕಿ ಟೈಗರ್ ರಿಸರ್ವ್ಸ್ ಇರೋದಲ್ಲಿ ಬಿಹಾರದಲ್ಲಿ, ಬಿಹಾರದಲ್ಲಿ ಇದೆ, ಹೌದಲ್ಲ? ಇವಾಗ ಈ ವಾಲ್ಮೀಕಿ ಜೊತೆಗೆ ಇನ್ನೊಂದು ಸೇರ್ಪಡೆ ಆಗುತ್ತೆ, ಯಾವ್ದು, ಕೈಮೂರ್. ಅಂದ್ರೆ ಬಹುಶಃ 2023 ಡಿಸೆಂಬರ್ ಅಥವಾ ಜನವರಿ 2024ರಲ್ಲಿ ಇದು ಅಧಿಕೃತವಾಗಿ ಸೇರ್ಪಡೆ ಆಗ್ಬಹುದು. ಸ್ಟೇಟ್ ಕೇಳ್ಕೊಂಡಿದೆ ಬಿಹಾರ ಸ್ಟೇಟ್ ಸೆಂಟ್ರಲ್ ಹತ್ರ. ಹಾಗಾಗಿ ಇದ್ರ ಮೇಲೆ ಕೂಡ ಕ್ವಶನ್ಸ್ ನ ಕೇಳ್ಬಹುದು, ಅವನ ಎಕ್ಸಾಮ್ ಅಲ್ಲಿ ಯಾವ ತರ ಕ್ವಶನ್ಸ್ ಕೇಳ್ತಾ ಹೋಗ್ತಾನೆ. ಕೈಮೂರ್ ಅಭಯಾರಣ್ಯ ಅಥವಾ ವೈಲ್ಡ್ ಲೈಫ್ ಸ್ಯಾಂಚುರಿ ಎಲ್ಲಿದೆ ಅಂತ ಕೇಳ್ತಾನೆ. ಅರೆ, ಕೈಮೂರ್ ಅಭಯಾರಣ್ಯ ಅಥವಾ ವೈಲ್ಡ್ ಲೈಫ್ ಸ್ಯಾಂಚುರಿ ಇರೋದು ಎಲ್ಲಿ ಅಂತ ಹೇಳಿದ್ರೆ, ನಿಮಗೆ ಇಲ್ಲಿ ಬಿಹಾರದಲ್ಲಿ, ಬಿಹಾರದಲ್ಲಿ ಕೈಮೂರ್ ಅಭಯಾರಣ್ಯ ಆಗಿದೆ. ಇದನ್ನ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಗುರುತು ಮಾಡ್ಕೊಂಡಿದ್ದು 1979 1979ರಲ್ಲಿ ನಾವು ಇದನ್ನ ಎಂತ ಮಾಡ್ತಾ ಹೋಗ್ತೀವಿ, ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಕರಿತಾ ಹೋಗ್ತೀವಿ. ವೈಲ್ಡ್ ಲೈಫ್ ಸ್ಯಾಂಚುರಿ ಆಗಿ ಇದನ್ನ ನಾವಿಲ್ಲಿ ಕನ್ವರ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಕ್ಲಿಯರ್ ಆಗಿದ್ರೆ ಈ ವೈಲ್ಡ್ ಲೈಫ್ ಸ್ಯಾಂಚುರಿ ಆಗಿ ಡಿಕ್ಲೇರ್ ಮಾಡೋದು ಯಾರು, ಡೈರೆಕ್ಟ್ ಎಕ್ಸಾಮ್ ಕ್ವಶನ್ಸ್ ಆಗ್ಬಿಡುತ್ತೆ, ಹೌದಲ್ಲ? ನಾವಿದ್ ನೋಡಿದ್ವಿ, ಕೈಮೂರ್ ನೋಡಿದ್ವಿ, ಹೌದಲ್ಲ? ಇದು ಬೇರೆ ಬೇರೆ ಇಶ್ಯೂಸ್ ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ಇದಕ್ಕೆಲ್ಲ ಅಪ್ರೂವಲ್ ಕೊಡೋದು ಯಾವುದು, ಹಾಗೆ, ಹೌದಲ್ಲ? ಇಲ್ಲಿ ಯಾವ್ದು ಅಪ್ರೂವಲ್ ಕೊಡುತ್ತೆ, ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಅಂದ್ರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ಇದು ಫುಲ್ ಫಾರ್ಮ್ ಅಲ್ಲೂ ಕೂಡ ಕೇಳಬಹುದು, ಹೌದಲ್ಲ? ಅಂದ್ರೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಏನಿದೆ, ಈ ಪ್ರಾಧಿಕಾರ ಇದಕ್ಕೆ ಅಪ್ರೂವಲ್ ನ ಕೊಡ್ಬೇಕು. ಇದು ಹಾಗಿದ್ರೆ ಇದು ಕಾನ್ಸ್ಟಿಟ್ಯೂಷನ್ ಬಾಡಿನ, ನಾನ್ ಸ್ಟ್ಯಾಟ್ಯುಟರಿ ಬಾಡಿನ, ಸ್ಟ್ಯಾಟ್ಯುಟರಿ ಬಾಡಿನ ಅಥವಾ ಯಾವುದು ಅಂತ ಕೇಳ್ತಾ ಹೋಗ್ತಾರೆ. ಇದೊಂದು ಸ್ಟ್ಯಾಟ್ಯುಟರಿ ಬಾಡಿ, ಯಾವುದು,
ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಒಂದು ಸ್ಟ್ಯಾಟ್ಯುಟರಿ ಬಾಡಿ ಆಗಿರೋದನ್ನ ನೋಡ್ತಾ ಹೋಗ್ತೀವಿ. ಹಾಗಿದ್ರೆ ಇದು ಯಾವ ಮಿನಿಸ್ಟ್ರಿಯ ಅಡಿಯಲ್ಲಿ ಬರ್ತಾ ಹೋಗುತ್ತೆ, ಯಾವ ಸಚಿವಾಲಯದ ಅಡಿಯಲ್ಲಿ ಬರ್ತಾ ಹೋಗುತ್ತೆ ಅಂತ ಕ್ವಶನ್ಸ್ ಆಗುತ್ತೆ. ಯಾವ ಸಚಿವಾಲಯದಲ್ಲಿ ಬರ್ತಾ ಇದೆ? ಇದು ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಮಿನಿಸ್ಟ್ರಿ ಅಡಿಯಲ್ಲಿ ಇದು ಬರ್ತಾ ಇದೆ. ಹಾಗಿದ್ರೆ ಇದನ್ನ ಯಾವುದು NTCA ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯನ್ನ ಜಾರಿಗೆ ಬಂದಿದ್ದು ಯಾವಾಗ ಅಂತ ಕೇಳಿದ್ರೆ, ಯಾವಾಗ ಸ್ಥಾಪನೆ ಮಾಡಿತು ಅಂತ ಕೇಳ್ತಾನೆ, 2005 ಅಲ್ಲಿ ಇದನ್ನ ಸ್ಥಾಪನೆಯನ್ನ ಮಾಡಿದ್ದಾರೆ. ಇದನ್ನು ಕೂಡ ಡೈರೆಕ್ಟ್ ಕ್ವಶನ್ಸ್ ಆಗ್ಬೋದು, ಹೌದಲ್ಲ? ಹಾಗಾಗಿ ಇದು ಯಾವಾಗಲೂ ಇಶ್ಯೂಸ್ ಅಲ್ಲಿ ಇರೋದ್ರಿಂದ ಇದ್ರ ಮೇಲೆ ಸ್ನೇಹಿತರೆ ಕ್ವಶನ್ ಆಗುವ ಸಾಧ್ಯತೆ ಏನಾಗಿದೆ, ಹೆಚ್ಚಾಗಿದೆ. ಇದು ಕೂಡ ನೀವು ನೋಟ್ ಅನ್ನ ಮಾಡ್ಕೊಳ್ಳಿ. ಕ್ಲಿಯರ್? ನೆಕ್ಸ್ಟ್ ಟಾಪಿಕ್ ಹೋಗೋಣ. ಡಿಯರ್ ಆಸ್ಪಿರೆಂಟ್ಸ್, NCG ಅಕಾಡೆಮಿ ವತಿಯಿಂದ KS ಪ್ರಿಲಿಮ್ಸ್ ಕಮ್ ಮೇನ್ಸ್ ಕ್ಲಾಸಸ್ ಮತ್ತು ಟೆಸ್ಟ್ ಸಿರೀಸ್ ಪ್ರಾರಂಭವಾಗಿದೆ. ತರಗತಿಗಳು ಹಾಗೂ ಟೆಸ್ಟ್ ಸಿರೀಸ್ ನಿಮಗೆ ಆಫ್ಲೈನ್ ಮತ್ತು ಆನ್ಲೈನ್ ಮೋಡ್ನಲ್ಲಿ ಲಭ್ಯವಿರುತ್ತದೆ. ಇದಲ್ಲದೆ ಪ್ರತಿ ವಿದ್ಯಾರ್ಥಿಗೂ ವೈಯಕ್ತಿಕ ಮಾರ್ಗದರ್ಶನ ದೊರೆಯುತ್ತದೆ. ಸೆಲ್ಫ್ ಸ್ಟಡೀಸ್ ಮಾಡ್ತಿರೋ ವಿದ್ಯಾರ್ಥಿಗಳು ಸಹ ಉಚಿತ ಮೆಂಟರ್ಶಿಪ್ ಆಫರ್ನ ಪಡೆದುಕೊಳ್ಳಬಹುದು. ಆಸಕ್ತ ವಿದ್ಯಾರ್ಥಿಗಳು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ನೆಕ್ಸ್ಟ್ ಟಾಪಿಕ್ ನೋಡೋಣ, ಲೋನಾಕ್ ಲೇಕ್, ಲೋನಾಕ್ ಸರೋವರ. ನೋಡಿ, ಇತ್ತೀಚೆಗೆ ನಿಮಗೆ ಸಿಕ್ಕಿಮಲ್ಲಿ ಬಂದಾಗ ನೀವು ವಿಷಯ ನಿಮ್ಗೆ ನೋಡಿರ್ತೀರಿ, ಹೌದಲ್ಲ? ಏನು ಫ್ಲಡ್ ಆಗ್ತಾ ಇದೆ. ಸೊ ರೀಸೆಂಟ್ ಡೇಸ್ ಅಲ್ಲಿ ಬಂದಾಗ ನಿಮಗೆ ಈ ತರದ್ದು ಫ್ಲಡ್ಗಳು ಆಗುವಂಥದ್ದು, ಪ್ರವಾಹಗಳು ಆಗುವಂಥದ್ದು ನಾವು ಸರ್ವೇ ಸಾಮಾನ್ಯವಾಗಿ ಸಿಕ್ಕಿಮಲ್ಲಿ ನೋಡ್ತೀವಿ. ಅದು ತೀಸ್ತಾ ರಿವರಲ್ಲಿ ಹೆಚ್ಚಾಗೋದು ನಾವು ನೋಡ್ತಾ ಹೋಗ್ತೀವಿ. ಯಾಕಂದ್ರೆ ಈ ಸಿಕ್ಕಿಂ ಕೂಡ ಹಿಮಾಲಯದಲ್ಲಿ ಬರುವಂತ ಸ್ಟೇಟ್, ಹೌದಲ್ಲ? ಈ ಹಿಮಾಲಯದಲ್ಲಿ ಬರುವಂತ ಸ್ಟೇಟ್ ಯಾವುದು? ಸಿಕ್ಕಿಂ. ಈ ಸಿಕ್ಕಿಂ ಅಲ್ಲಿ ಒಂದು ಲೇಕ್ ಬರ್ತಾ ಇದೆ, ಯಾವುದು? ಲೋನಾಕ್ ಲೇಕ್. ಈ ಲೋನಾಕ್ ಲೇಕ್ ಒಂದು ಗ್ಲೇಸಿಯರ್ ಲೇಕ್, ಹಿಮ ನದಿಯಿಂದ ಆಗಿರುವಂತಹ ಒಂದು ಸರೋವರ. ವೆರಿ ಇಂಪಾರ್ಟೆಂಟ್. ಇದು ಈ ಹಿಮ ನದಿಯಿಂದ ಏನಾಗಿದೆ, ಗ್ಲೇಸಿಯರ್ ಇಂದ ಏನಾಗಿದೆ ಈ ಲೇಕು? ಸೊ ಇದಕ್ಕೆ ರೀಸೆಂಟ್ ಡೇಸ್ ಅಲ್ಲಿ ಏನಾಗ್ತಾ ಇದೆ, ಸೊ ಇದು ಗ್ಲೇಸಿಯರ್ ಬಸ್ಟ್ ಆಗಿ ಅಂತಂದ್ರೆ, ನಿಮಗೆ ಹಿಮ ನದಿಗಳು ಜಾಗತಿಕ ತಾಪಮಾನಗಳಿಂದ ಮತ್ತೆ ಗ್ಲೋಬಲ್ ವಾರ್ಮಿಂಗ್ ಆಗ್ತಿರೋದ್ರಿಂದ, ಅಂದ್ರೆ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ, ಭೂಕಂಪ ಆಗೋದ್ರಿಂದ ಇವೆಲ್ಲದ್ರಿಂದ ಇಲ್ಲಿ ಗ್ಲೇಸಿಯರ್ ಅಂತಂದ್ರೆ ಏನು, ಸೊ ಹಿಮದಿಂದ ಕೂಡಿರ್ತಾ ಹೋಗುತ್ತೆ. ಹಿಮ ಎಲ್ಲ ಕರಗ್ತಾ ಇರ್ತಾವೆ. ಯಾವಾಗ ಹಿಮ ಕರಗ್ತಾ ಇರುತ್ತೋ ಅವಾಗ ಅದು ಕರಗಿ ನೀರಾಗಿ ಹೋಗುತ್ತೆ. ಆ ನೀರಾಗಿದ್ರೆ ನಿಮಗೆ ನದಿಯಲ್ಲಿ ಏನಾಗ್ತಾ ಬರುತ್ತೆ, ನದಿಯಲ್ಲಿ ನೀರು ಹೆಚ್ಚಾಗ್ತಾ ಬರುತ್ತೆ. ನೀರು ಹೆಚ್ಚಾಗೋದ್ರಿಂದ ಸಾಮಾನ್ಯವಾಗಿ ಫ್ಲಡ್ ಕ್ರಿಯೇಟ್ ಆಗ್ತಾ ಬರುತ್ತೆ, ಯಾರು ಪ್ರವಾಹಗಳು ಕ್ರಿಯೇಟ್ ಆಗ್ತಾ ಬರುತ್ತೆ, ಹೌದಲ್ಲ? ಹಾಗಿದ್ರೆ ಈ ಗ್ಲೇಸಿಯರ್ ಲೇಕ್ಗಳು ಹಿಮಾಲಯ ಭಾಗದಲ್ಲಿ ಬರುವಂತ ಲೇಕ್ಸ್ಗಳು, ಅದರಲ್ಲಿ ಒಂದು ಲೇಕ್ ಇವಾಗ ಸಿಯುಸಲ್ಲಿ ಇದೆ, ಲೋನಾಕ್ ಲೇಕ್ ಅಂತ ಕರೀತಾವೆ. ಈ ಲೋನಾಕ್ ಲೇಕ್ ಬರ್ತದೆ ಎಲ್ಲೋ ಸಿಕ್ಕಿಂ. ಈ ಸಿಕ್ಕಿಂ ಬರುವಂತ ಲೋನಾಕ್ ಲೇಕ್ ಇಂದ ಈ ಪ್ರವಾಹಗಳು ಹಾಕ್ತಿರೋದನ್ನ ನೋಡ್ತಾ ಹೋಗ್ತೀವಿ. ಅದಕ್ಕೆ ಗ್ಲೇಸಿಯರ್ ಲೇಕ್ ಹೊರಹರಿವಿನ ಪ್ರವಾಹಗಳು ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಈ ಗ್ಲೇಸಿಯರ್ ಲೇಕ್, ಸೊ ಗ್ಲೇಸಿಯರ್ ಲೇಕ್ ಔಟ್ಬರ್ಸ್ಟ್ ಫ್ಲಡ್ಸ್ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಈ ಗ್ಲೇಸಿಯರ್ ಲೇಕ್ ತನ್ನ ಮಿತಿಯನ್ನ ಮೀರಿ ಹೊರಹರಿತಾ ಹೋಗ್ತಾ ಹೋಗುತ್ತೆ. ಅಂದ್ರೆ ಈ ಗ್ಲೇಸಿಯರ್ ಲೇಕ್ ಅಲ್ಲಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಗ್ಲೋಬಲ್ ವಾರ್ಮಿಂಗ್ ಇಂದ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಈ ಟೆಂಪರೇಚರ್ ಜಾಸ್ತಿ ಆಗ್ತಿರೋದ್ರಿಂದ ಇಲ್ಲಿರೋ ಐಸ್ ಎಲ್ಲ ಕರಗಿ ನೀರೇನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ನೀರು ಹೆಚ್ಚಾಗ್ತಿರೋದ್ರಿಂದ ಅಲ್ಲಿಂದ ನದಿಗಳಿಗೆ ಬರುವ ಪ್ರವಾಹ ಹೆಚ್ಚಾಗ್ತಾ ಬರುತ್ತೆ, ಹೌದಲ್ಲ? ನದಿಗಳಿಗೆ ನೀರು ಜಾಸ್ತಿ ಆಗ್ತಾ ಬರುತ್ತೆ, ಇದರಿಂದ ಫ್ಲಡ್ ಅಥವಾ ಪ್ರವಾಹಗಳು ಏಕಾಏಕಿ ಸ್ಟಾರ್ಟ್ ಆಗೋದು ನೋಡ್ತಾ ಹೋಗಿ. ಈ ತರ ಸಿಕ್ಕಿಂ ಅಲ್ಲಿ ಬಂದಾಗ ನಿಮ್ಗೆ ಗ್ಲೇಸಿಯರ್ ಇಂದ ಆಗಿರುವಂತಹ ಲೇಕ್ಸ್ಗಳು, ಹಿಮ ನದಿಯಿಂದ ಆಗಿರುವಂತಹ ನಿಮ್ಗೆ ಲೇಕ್ ಅಥವಾ ಸರೋವರಗಳು ನಿಯರ್ಲಿ 300 ಇರೋದನ್ನ ನೋಡ್ತಾ ಹೋಗ್ತೀವಿ. ಎಷ್ಟು? 300 ಇರೋದನ್ನ ನೋಡ್ತಾ ಹೋಗ್ತೀವಿ. ಸೊ ಈ 300 ಗ್ಲೇಸಿಯರ್ ಲೇಕ್ಗಳನ್ನ ನೋಡ್ತಾ ಹೋಗ್ತೀವಿ, ಅದರಲ್ಲಿ 10 ನಾವು ಡೇಂಜರಸ್ ಅಂತೇಳಿ ಗುರುತು ಮಾಡ್ಕೊಂಡಿದ್ವಿ. ಅದಕ್ಕೆ ಎಕ್ಸಾಮ್ನ ಡೈರೆಕ್ಟ್ ಕ್ವಶನ್ಸ್ ಆಗ್ಬೋದು, ಸೊ ಸಿಕ್ಕಿಂ ಅಲ್ಲಿ ಎಷ್ಟು ಲೇಕ್ಸ್ ಇದೆ ಅಂತ ಕೇಳಿ, 300 ಡೈರೆಕ್ಟ್ ಕ್ವಶನ್ಸ್ ಬರ್ತು ಅಂತ ಅಂದಾಗ. ಅಥವಾ ಎಷ್ಟು ಲೇಕ್ಸ್ಗಳನ್ನ ಡೇಂಜರಸ್ ಲೇಕ್ ಆಗಿ ನಾವು ಮಾಡ್ಕೊಂಡಿದ್ವಿ. ಡೇಂಜರಸ್ ಅಂತಂದ್ರೆ ಏನು, ಯಾವಾಗ ಬೇಕಾದ್ರೂ ಅದು ಬ್ಲಸ್ಟ್ ಆಗ, ಯಾವಾಗ ಬೇಕಾದ್ರೂ ಕೂಡ ಅದು ಸ್ಫೋಟಗೊಳ್ಳಬಹುದು. ಅಂದ್ರೆ ನೀರು ಜಾಸ್ತಿ ಆಗಿ ಪ್ರವಾಹಗಳು ಭೀತಿಯಿಂದ ಕೊಡುವಂಥದ್ದು, ಮಿನಿಮಮ್ 10 ಈ ತರ ಇರೋದನ್ನ ನೋಡ್ತಾ ಹೋಗ್ತೀವಿ. 10 ಲೇಕ್ಸ್ಗಳಿರೋದನ್ನ ನೋಡ್ತಾ ಹೋಗ್ತೀವಿ ಎಲ್ಲಿ, ನಿಮಗೆ ಸಿಕ್ಕಿಮಲ್ಲಿ. ಅದರಲ್ಲಿ ಲೋನಾಕ್ ಲೇಕ್ ಕೂಡ ಒಂದು. ಲೋನಾಕ್ ಲೇಕ್ ಎಲ್ಲಿದೆ, ಸಿಕ್ಕಿಮಲ್ಲಿದೆ. ಸಿಕ್ಕಿಮಲ್ಲಿ ಲೋನಾಕ್ ಲೇಕ್ ಇಂದ ಇವಾಗ ಏನಾಗ್ತದೆ, ಪ್ರವಾಹ ಭೀತಿ ಹೆಚ್ಚಾಗ್ತದೆ, ಪ್ರವಾಹವನ್ನು ಕೂಡ ಹಾಕ್ತಿರೋದನ್ನ ನೋಡ್ತಾ ಹೋಗ್ತೀವಿ, ಹೌದಲ್ಲ? ಅದೇ ರೀತಿಯಲ್ಲಿ ಬಂದಾಗ ಹಾಗಿದ್ರೆ ಇಲ್ಲಿ ಏನಕ್ಕೋಸ್ಕರ ಆಗುತ್ತೆ ಇದು, ಈ ಗ್ಲೇಸಿಯರ್ ಲೇಕ್ಗಳು ಹೊರಹರಿವಿನ ಪ್ರವಾಹ ಹೆಚ್ಚಾಗೋದು ಏನಕ್ಕೋಸ್ಕರ ಅಂದ್ರೆ, ಈ ಗ್ಲೇಸಿಯರ್ ಲೇಕ್ ಇಂದ ಹಿಮ ನದಿಗಳಿಂದ ಪ್ರವಾಹಗಳು ಯಾಕೆ ಆಗ್ತಾ ಬರ್ತವೆ, ಹೌದಲ್ಲ? ಯಾಕೆ ಆಗ್ತವೆ ಅಂತಂದ್ರೆ, ಭೂಕಂಪಗಳು ಆಗೋದ್ರಿಂದ ಕೂಡ ಹೆಚ್ಚಾಗ್ತಾ ಬರುತ್ತೆ. ವೆರಿ ಇಂಪಾರ್ಟೆಂಟ್. ಕಾಸಸ್ ಏನು ಅಂತ ಕೇಳ್ಬಿಡ್ತಾನೆ, ಏನೇನು ಕಾರಣಗಳು ಅಂತ ಕೇಳ್ಬಿಡ್ತಾನೆ. ಯಾವುದು? ಭಾರಿ ಮಳೆ, ಹೆವಿ ರೈನ್ಫಾಲ್, ಮಳೆ ಹೆಚ್ಚಾದಾಗ, ಮತ್ತೆ ಹಿಮಪಾತಗಳು ಆದಾಗ. ಯಾವುದು? ಹಿಮಪಾತಗಳು ಆದಾಗ, ಜಾಗತಿಕ ತಾಪಮಾನ ಹೆಚ್ಚಿಗೆ ಆದಾಗ ಈ ನೀರ ಹೆಚ್ಚಾಗ್ತಾ ಬರುತ್ತೆ ಲೇಕ್ ಅಲ್ಲಿ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಲೇಕ್ ಇದೆ ಅಂತ ಅನ್ಕೋಣ, ಗ್ಲೇಸಿಯರ್ ಲೇಕ್, ಹೌದಲ್ಲ? ಇದು ಹಿಮದಿಂದ ಕೂಡಿರ್ತಾ ಹೋಗುತ್ತೆ, ಹೌದಲ್ಲ? ಹಿಮದ ಕೂಡಿರ್ತಾ ಹೋಗುತ್ತೆ. ಟೆಂಪರೇಚರ್ ಜಾಸ್ತಿ ಆಗೋ ಮುಖಾಂತರ ಇಲ್ಲಿ ನೀರು ಹೆಚ್ಚಾಗ್ತಾ ಹೋಗುತ್ತೆ, ನೀರೆಲ್ಲ ಕರಗಿ ನೀರು ಜಾಸ್ತಿ ಆಗುತ್ತೆ.
ಹೌದಲ್ಲ, ಆಗ್ತಾ 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 ಇದು ಒಂದ್ ಕಡೆ ಹರಿಲಿಕ್ಕೆ ಸ್ಟಾರ್ಟ್ ಆಗ್ತಾ ಬರುತ್ತೆ. ಸಡನ್ ಆಗಿ ಈ ತರ ನೀರು ಹೊರಗಡೆ ಬರುವುದರಿಂದ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಬರುತ್ತೆ, ನದಿಗಳಲ್ಲಿ ಸಡನ್ ಆಗಿ ಫ್ಲಡ್ ಅಥವಾ ಪ್ರವಾಹಗಳು ಆಗ್ತಾ ಹೋಗುತ್ತೆ. ಸೊ ಕ್ಲಿಯರ್, ಇದ್ರ ಮೇಲೆ ಕೂಡ ಕ್ವಶನ್ಸ್ ಕೇಳುದು, ಇಲ್ಲಿ ಯಾವ ತರ ಕ್ವಶನ್ಸ್ ಆಗುತ್ತೆ ಹಾಗಿದ್ರೆ ಗ್ಲೇಸಿಯರ್ ಲೈಕ್ ಔಟ್ ಬಸ್ಟ್ ಫ್ಲಡ್ಸ್ ಗಳು ಹೇಗೆ ಕ್ರಿಯೇಟ್ ಆಗ್ತವೆ, ಅದಕ್ಕೆ ಕಾರಣಗಳು ಏನು ಅಂತ ಕೇಳಬಹುದು, ಅಥವಾ ಲೋನಾಕ್ ಲೇಕ್ ಎಲ್ಲಿದೆ ಅಂತ ಕೇಳಬಹುದು. ಇದು ಜಿಯೋಗ್ರಫಿ ಮೇಲೆ ಬಂದಾಗಲೂ ಕೂಡ ಡೈರೆಕ್ಟ್ ಆಗಿ ಕ್ವಶನ್ಸ್ ನಿಮಗೆ ಆಗ್ತಾ ಬರುತ್ತೆ ಸ್ನೇಹಿತರೆ, ಹೌದಲ್ಲ. ಸೊ ಹಾಗಿದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ನೆಕ್ಸ್ಟ್ ಇನ್ನೊಂದು ಟಾಪಿಕ್ ತಗೊಳ್ತಾ ಹೋಗೋಣ, ಟೈಗರ್ ಡೆತ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾವುದು ನೀಲಗಿರಿ ಬಯೋ ರಿಸರ್ವ್ಸ್ ಅಲ್ಲಿ, ಯಾವುದು ನೀಲಗಿರಿ ಬಯೋ ರಿಸರ್ವ್ಸ್ ಅಲ್ಲಿ ರೀಸೆಂಟ್ ಆಗಿ ಹುಲಿಗಳ ಮರಣ ಹೋಮನ ನಡೀತಾ ಇದೆ. ಸೊ ಹಾಗಿದ್ರೆ ಈ ಹುಲಿಗಳು ಡೆತ್ ಏನಾಗ್ತದೆ, ಟೈಗರ್ಸ್ ಡೆತ್ ಜಾಸ್ತಿ ಆಗಿದೆ. ಈ ಟೈಗರ್ ಡೆತ್ ಆಗ್ಲಿಕ್ಕೆ ಕಾರಣ ನೀಲಗಿರಿ ಬಯೋ ರಿಸರ್ವ್ಸ್ ಅಲ್ಲಿ ರೀಸೆಂಟ್ ಒಂದು 2 ಮಂತ್ಸ್ ಇಂದ, ಇತ್ತೀಚಿನ 2 ತಿಂಗಳಿಂದ ಕನಿಷ್ಠ ಅಂದ್ರೂ ಕೂಡ 10 ಹುಲಿಗಳು ಸತ್ತಿರೋದನ್ನ ನೋಡ್ತಾ ಹೋಗುತ್ತೆ. 10 ಟೈಗರ್ಸ್ ಗಳು ಡೆತ್ ಆಗಿರೋದನ್ನ ನೋಡ್ತಾ ಹೋಗುತ್ತೆ. ಇದಕ್ಕೆ ಕಾರಣ ಏನು? ಹೌದಲ್ಲ, ಸಡನ್ ಆಗಿ ಅಂದ್ರೆ ಏನಾಯ್ತು ಅಂತಂದ್ರೆ, ಇಲ್ಲಿ ನೀಲಗಿರಿ ಬಯೋ ರಿಸರ್ವ್ಸ್ ಅಲ್ಲಿ ಬಂದಾಗ, ನೀಲಗಿರಿ ಟೈಗರ್ ರಿಸರ್ವ್ಸ್ ಅಲ್ಲಿ ಬಂದಾಗ ಇದರದ್ದು ಡೆನ್ಸಿಟಿ ಜಾಸ್ತಿ ಆಯ್ತಾ ಬಂತು. ಡೆನ್ಸಿಟಿ ಅಂದ್ರೆ ಏನು? ಸಾಂದ್ರತೆ. ಅಂದ್ರೆ ಹುಲಿಗಳ ಸಂಖ್ಯೆ ಹೆಚ್ಚಾಗ್ತಾ ಬಂತು. ಈ ಹುಲಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಇರ್ಬೇಕಾದ್ರೆ ಇವಾಗ ಅದಕ್ಕೆ ಆಹಾರ ಬೇಕಲ್ಲ, ಹೌದಲ್ಲ, ಆಹಾರದ ಕೊರತೆ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಕಾರಣ ಏನಂತಂದ್ರೆ, ಇಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ಹುಲಿಗಳ ಸಂಖ್ಯೆ ಎಲ್ಲಿ ಮುದುಮಲೆ ಆಗ್ಬೋದು, ಬಂಡೀಪುರ ಆಗ್ಬೋದು, ನಾಗರಹೊಳೆ ಆಗ್ಬೋದು, ಹೌದಲ್ಲ. ಈ ಹುಲಿಗಳ ಸಾಂದ್ರತೆ ಎಲ್ಲಿ ಹೆಚ್ಚಾಗ್ತಿರೋದು? ಮುದುಮಲೆ ನ್ಯಾಷನಲ್ ಪಾರ್ಕ್, ಬಂಡೀಪುರ, ನಾಗರಹೊಳೆ. ಮುದುಮಲೈ, ಬಂಡೀಪುರ, ನಾಗರಹೊಳೆ ಇವೆಲ್ಲೂ ಕೂಡ ನೀಲಗಿರಿ ಬಯೋ ರಿಸರ್ವ್ಸ್ ಅಲ್ಲಿ ಬರ್ತೀವಿ. ಸೊ ಈ ನೀಲಗಿರಿ ಬಯೋ ರಿಸರ್ವ್ಸ್ ಅಲ್ಲಿ ಇರುವಂತಹ ಈ ಭಾಗಗಳಲ್ಲಿ ಹುಲಿಗಳ ಸಂಖ್ಯೆ ಜಾಸ್ತಿ ಆಯ್ತು. ಯಾವಾಗ ಹುಲಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಬರುತ್ತೋ ಅಲ್ಲಿಗೆ ಅದಕ್ಕೆ ಆಹಾರ ಬೇಕಲ್ಲ, ಫುಡ್ ಬೇಕಲ್ಲ. ಸೊ ಅದು ಹುಡುಕೋಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಸಂಖ್ಯೆ ಜಾಸ್ತಿ ಆದಷ್ಟು ಅದಕ್ಕೆ ಸಿಗುವಂತಹ ಫುಡ್ ಕೊರತೆ ಜಾಸ್ತಿ ಆಗ್ತಾ ಬರುತ್ತೆ. ಯಾವಾಗ ನಿಮಗೆ ಫುಡ್ ಡೆಫಿಸಿಟ್ ಆಗ್ತಾ ಬರುತ್ತೋ, ಕಡಿಮೆ ಆಗ್ತಾ ಬರುತ್ತೋ, ಕೊರತೆ ಆಗ್ತಾ ಬರುತ್ತೋ, ಅವಾಗ ಬೇರೆ ಕಡೆ ಹುಡುಕ್ಲಿಕ್ಕೆ ಹುಲಿಗಳು ಒಂದ್ ಕಡೆಯಿಂದ ಒಂದ್ ಕಡೆ ವಲಸೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ಹುಲಿಗಳು ಏನ್ ಮಾಡ್ತವೆ, ಅಲ್ಲಿ ಇವಾಗ ನೀಲಗಿರಿ ಬಯೋ ರಿಸರ್ವ್ಸ್ ಇಂದ ಸುತ್ತಮುತ್ತ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಎಲ್ಲಿವರೆಗೆ? ಮುಕೃತಿ ನ್ಯಾಷನಲ್ ಪಾರ್ಕ್ ಅಂತ ಕರಿತಾ ಹೋಗ್ತೀವಿ. ಯಾವುದು? ಮುಕೃತಿ ನ್ಯಾಷನಲ್ ಪಾರ್ಕ್. ಮುಕೃತಿ ನ್ಯಾಷನಲ್ ಪಾರ್ಕ್ ಕಡೆ ಹೋಗ್ತೇವೆ, ನೀಲಗಿರಿ ಫಾರೆಸ್ಟ್ ಏರಿಯಾದೆಲ್ಲ ತುಂಬಾ ಹರಡ್ತಾ ಇವೆ, ಮತ್ತೆ ಅದೇ ರೀತಿಯಲ್ಲಿ ಗುಡಲೂರು ಅರಣ್ಯ ಪ್ರದೇಶಗಳಲ್ಲಿ, ಗುಡಲೂರು ಫಾರೆಸ್ಟ್ ಏರಿಯಾದಲ್ಲೂ ಕೂಡ ಹೋಗ್ತವೆ. ಇದು ಇಲ್ಲಿಂದ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಆಗಿ, ಅಂದ್ರೆ ಯಾವ್ದು ಪಾಪ್ಯುಲೇಷನ್? ಇದರಲ್ಲಿ ಟೈಗರ್ ಪಾಪ್ಯುಲೇಷನ್. ಟೈಗರ್ ಪಾಪ್ಯುಲೇಷನ್ ಜಾಸ್ತಿ ಆಗಿ ನಿಮಗೆ ಸಾಂದ್ರತೆ ಹೆಚ್ಚಾಗ್ತಿರೋದ್ರಿಂದ ಹೊರ ಹೋಗ್ತಿವೆ. ಈ ಹೊರ ಹೋಗುವಂತಹ ಟೈಗರ್ಸ್ ಮೇಲೆ ಅಥವಾ ಹುಲಿಗಳ ಮೇಲೆ ನಾವು ನಿಗಾ ಇಡಕ್ ಆಗ್ತಿಲ್ಲ, ಟ್ರ್ಯಾಪ್ ಮಾಡಕ್ ಆಗ್ತಾ ಇಲ್ಲ. ಜೊತೆಗೆ ಹೋದ್ಮೇಲೆ ಸುಮ್ಮನೆ ಇರ್ತಾರ, ಸೊ ಜನಗಳಿದ್ರು ಬೇಟೆ ಕೂಡ ಹಾಡಕ್ ಸ್ಟಾರ್ಟ್ ಮಾಡಿದ್ರು, ಹಂಟಿಂಗ್ ಜಾಸ್ತಿ ಇದೆ. ಇವೆಲ್ಲದ್ರಿಂದ ಏನಾಗ್ತಿದೆ, ನಿಮಗೆ ಹುಲಿಗಳು ಸಾಯ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅದೇ ರೀತಿಯಲ್ಲಿ ಬಂದಾಗ ನಿಮಗೆ ಯಾವ ಡೆನ್ಸಿಟಿ ಜಾಸ್ತಿ ಆಯ್ತು, ಒಂದಷ್ಟು ಇದಕ್ಕೆ ಸಂಬಂಧಪಟ್ಟಂತ ಡಿಸೀಸ್ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಹಾಗಾಗಿ ಇದೆಲ್ಲ ಕಾರಣದಿಂದ ಏನು, ಹುಲಿಗಳು ಸಾಯ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಹೌದಲ್ಲ, ಹುಲಿಗಳ ಬೇಟೆ ಆಡೋದು, ಅದಕ್ಕೆ ಇರುವಂತಹ ಡೆನ್ಸಿಟಿ ಜಾಸ್ತಿ ಆಗ್ತದಿಂದ ಬರುತ್ತಿರುವಂತಹ ರೋಗಗಳು, ಇವೆಲ್ಲದರಿಂದ ನೀಲಗಿರಿ ಬಯೋ ರಿಸರ್ವ್ಸ್ ಅಲ್ಲಿ ಟೈಗರ್ಸ್ ಸಾಯ್ಲಿಕ್ಕೆ ಡೆತ್ ಆಗ್ಲಿಕ್ಕೆ ಕಾರಣ ಆಯ್ತಾ ಬಂತು. ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟ ಏನೆಲ್ಲ ನೋಡ್ತಾ ಹೋಗೋಣ, ಇದಕ್ಕೆ ಸಂಬಂಧಪಟ್ಟ ಏನೆಲ್ಲ ಕ್ವಶನ್ಸ್ ಕೇಳ್ಬೋದು. ಹಾಗಿದ್ರೆ ಸೊ ನೀಲಗಿರಿ ಬಯೋ ರಿಸರ್ವ್ಸ್ ಅಲ್ಲಿ ಟೈಗರ್ಸ್ ಗಳು ಸಾಯ್ತಿರೋದು ಗೊತ್ತಾಯ್ತು, ಬಟ್ ಆದ್ರೆ ಈ ನೀಲಗಿರಿ ಬಯೋ ರಿಸರ್ವ್ಸ್ ಬಗ್ಗೆ ಡೈರೆಕ್ಟ್ ಕ್ವಶನ್ಸ್ ಆಗ್ಬಿಡುತ್ತೆ. ಆ ನೀಲಗಿರಿ ಬಯೋ ರಿಸರ್ವ್ಸ್ ಬಗ್ಗೆ ಕ್ವಶನ್ಸ್ ಕೇಳ್ಬೋದು. ನೀಲಗಿರಿ ಅಂತ ನೋಡ್ತಾ ಹೋಗ್ತೀವಿ, ಯಾಕೆ ನೀಲಗಿರಿ ಅಂತ ಹೆಸರು ಬರುತ್ತೆ? ಈ ಭಾಗವನ್ನ ಇಲ್ಲಿ ಬರೋ ಮೌಂಟೈನ್ ನ ಬ್ಲೂ ಮೌಂಟೈನ್ ಅಂತಾನೆ ಕರಿತಾ ಹೋಗ್ತೀವಿ. ಯಾವುದು? ಬ್ಲೂ ಮೌಂಟೈನ್. ಸೊ ಯಾಕೆ ಬ್ಲೂ ಮೌಂಟೈನ್ ಅಂತ ಕರಿತಾ ಹೋಗ್ತೀವಿ? ಈ ನೀಲಗಿರಿ ಬಯೋ ರಿಸರ್ವ್ಸ್ ಅಲ್ಲಿ, ಈ ನೀಲಗಿರಿ ಬಯೋ ರಿಸರ್ವ್ಸ್ ಅಲ್ಲಿ ನೀಲ ಕುರುವಂಜಿ ಫ್ಲವರ್ಸ್ ಗಳು ಬೆಳೀತಾ ಹೋಗ್ತವೆ. ನೀಲ ಕುರುವಂಜಿ ವೆರಿ ಇಂಪಾರ್ಟೆಂಟ್. ಯಾವುದು? ನೀಲ ಕುರುವಂಜಿ ಫ್ಲವರ್ಸ್. ಸೊ ಬ್ಲೂ ಕಲರ್ ಇರ್ತಾ ಹೋಗುತ್ತೆ, 12 ಇಯರ್ಸ್ಗೆ ಒಂದ್ ಸರಿ ಇದು ಹೂ ಬಿಡುವಂಥದ್ದು, ಹೌದಲ್ಲ. ಹಾಗಿದ್ರೆ ಈ ನೀಲ ಕುರುವಂಜಿ ಇರೋದ್ರಿಂದ ಇದಕ್ಕೆ ನೀಲಗಿರೀಸ್ ಅಂತ ಹೆಸರು ಬರ್ತಾ ಹೋಗುತ್ತೆ. ಓಕೆ, ಇಲ್ಲಿ ಆಗಿದ್ರೆ ಈ ನೀಲಗಿರಿ ಬಯೋ ರಿಸರ್ವ್ಸ್ ಎಷ್ಟು ಸ್ಟೇಟ್ ಅಲ್ಲಿ ಇದೆ ಅಂತ ಕ್ವಶನ್ಸ್ ಕೇಳ್ಬಿಡ್ತಾನೆ. ತಮಿಳ್ನಾಡು, ಕರ್ನಾಟಕ, ಕೇರಳ, ಹೌದಲ್ಲ. ತಮಿಳ್ನಾಡು, ಕರ್ನಾಟಕ, ಕೇರಳದಲ್ಲಿ ಈ ನೀಲಗಿರಿ ಬಯೋ ರಿಸರ್ವ್ಸ್ ಇರೋದನ್ನ ನೋಡ್ತಾ ಹೋಗುತ್ತೆ. ಈ ನೀಲಗಿರಿ ಬಯೋ ರಿಸರ್ವ್ಸ್ ಅನ್ನ ಭಾರತದ ಮೊದಲ ಜೈವಿಕ ಸಂರಕ್ಷಣ ತಾಣ ಅಂತ ಮಾಡ್ಕೊಳ್ತೀವಿ. ಭಾರತದ ಮೊದಲ ಜೈವಿಕ ಸಂರಕ್ಷಣ ತಾಣ ಅಂತ ಮಾಡ್ಕೊಂಡಿದ್ದೆ ಅದನ್ನ ನೀಲಗಿರಿ ಬಯೋ ರಿಸರ್ವ್ಸ್ ಅನ್ನ 1986 1986 ಅಲ್ಲಿ ಇದನ್ನ ನಾವೇನಂತ ಮಾಡ್ಕೊಳ್ತಾ ಹೋಗ್ತೀವಿ, ಭಾರತದ ಮೊದಲ ಜೈವಿಕ ಸಂರಕ್ಷಣ ತಾಣ ಅಂತ ಕರಿತಾ ಹೋಗ್ತೀವಿ. ಭಾರತ ಮೊದಲ ಜೈವಿಕ ತಾಣವಾಗಿ ಇದನ್ನ ನೋಡ್ಕೊಳ್ತಾ ಹೋಗ್ತೀವಿ, ಅದು ಮಾಡ್ತಾ ಹೋಗ್ತೀವಿ, ಅದನ್ನ ನೀಲಗಿರಿ ಬಯೋ ರಿಸರ್ವ್ಸ್ ಅನ್ನ. ಸೊ ಕ್ಲಿಯರ್, ಇದನ್ನ ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೂಡ ಕೇಳ್ಬೇಕು. ಹಾಗಿದ್ರೆ ಇನ್ನೇನು ಕ್ವಶನ್ಸ್ ಕೇಳ್ಬೋದು ಇಲ್ಲಿ? ಈ ನೀಲಗಿರಿ ಬಯೋ ರಿಸರ್ವ್ಸ್ ಅಲ್ಲಿ ಬರುವುದೇ ಟ್ರೈಬ್ಸ್ಗಳು ಯಾವುದು, ಬುಡಕಟ್ಟುಗಳು ಯಾವುದು? ನೋಡಿ,
ಒಂದೇ ಪಾಯಿಂಟಿಂದ ನೋಡ್ತಿಲ್ಲ, ಬೇರೆ ಬೇರೆ ರೀತಿಯಲ್ಲಿ ನೋಡ್ತಿದ್ದೀನಿ. ಹಾಗೆ ನೀಲಗಿರಿ ಬಯೋ ರಿಸರ್ಚ್ ಅಲ್ಲಿ ಯಾವ್ಯಾವ್ದು ಬಯೋ ರಿಸರ್ಚ್ ಅಲ್ಲಿ ಇಶ್ಯೂಸ್ ಬರುತ್ತೋ ಡೈರೆಕ್ಟ್ ಆಗಿ ಹೋಗಿ ಅಲ್ಲಿ ಟ್ರೈಬ್ಸ್ ಯಾವ್ದಿದೆ ಅಂತ ಜಸ್ಟ್ ಚೆಕ್ ಮಾಡಿ ನಿಮ್ಗೆ ಡೀಟೇಲ್ ಸಿಗುತ್ತೆ, ಜಸ್ಟ್ ನೋಟ್ ಮಾಡ್ಕೊಡಿ. ಸೊ ಕ್ಲಿಯರ್, ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗ್ತಾ ಬರುತ್ತೆ. ಅಲ್ಲಿ ಯಾವುದು ಅದಿಹನ್ ಟ್ರೈಬ್ಸ್, ಅರನಾದನ್ ಟ್ರೈಬ್ಸ್, ಕಡರ್ ಟ್ರೈಬ್ಸ್, ಕುರುಚಿಯನ್, ಕುರುಮನ್, ಕುರುಂಬಾಸ್. ನೋಡಿ ಇಲ್ಲಿ ಬರುವಂತ ಟ್ರೈಬ್ಸ್ಗಳು ಯಾವ್ಯಾವುದು? ಅದಿಯನ್, ಅರನಾದನ್, ಕಡರ್, ಕುರುಚಿಯನ್, ಕುರುಮನ್ ಮತ್ತು ಕುರುಂಬಾಸ್ ಅನ್ನೋ ಟ್ರೈಬ್ಸ್ಗಳನ್ನ ನೋಡ್ತವೆ. ಕುರುಂಬಾಸ್ ಅನ್ನೋ ಟ್ರೈಬ್ಸ್ಗಳನ್ನ ನೀಲಗಿರಿ ಬಯೋ ರಿಸರ್ವ್ಸ್ ಅಲ್ಲಿ ನೋಡ್ತವೆ. ಎಕ್ಸಾಂಪಲ್ ಆಗಿ ಕೇಳ್ಬೋದು, ನೀಲಗಿರಿ ಬಯೋ ರಿಸರ್ವ್ಸ್ ಅಲ್ಲಿ ಯಾವ ಯಾವ ಟ್ರೈಬ್ಸ್ಗಳು ಕಂಡು ಬರುತ್ತವೆ ಅಥವಾ ಯಾವುದು ಕಂಡು ಬರಲ್ಲ ಅಂತ ಡೈರೆಕ್ಟ್ ಆಗಿ ಸೂಟ್ ಮಾಡ್ತಾರೆ. ಹಾಗಾಗಿ ಡೈರೆಕ್ಟ್ ಆಗಿ ಎಕ್ಸಾಂಪಲ್ ಕ್ವಶನ್ಸ್ ಕೇಳ್ಬೋದು. ಅದೇ ರೀತಿಯಲ್ಲಿ ಬಂದಾಗ ನೀಲಗಿರಿ ಬಯೋ ರಿಸರ್ವ್ಸ್ ಅಲ್ಲಿ, ಆ ನೀಲಗಿರಿ ಬಯೋ ರಿಸರ್ವ್ಸ್ ಅಲ್ಲಿ ಪ್ರೊಟೆಕ್ಟೆಡ್ ಏರಿಯಾ ಅಂತ ಯಾವ್ದನ್ನ ನೋಡ್ತಾ ಹೋಗಿ, ಸಂರಕ್ಷಿತ ಪ್ರದೇಶಗಳು ಅಂತ ಯಾವ್ಯಾವ್ದನ್ನ ಮಾಡ್ಕೊಂಡಿದೀವಿ ಅಂತ ಕೇಳ್ತಾರೆ. ಆದ್ರೆ ನೀಲಗಿರಿ ಬಯೋ ರಿಸರ್ವ್ಸ್ ಅಲ್ಲಿ ಇರುವಂತಹ ಸಂರಕ್ಷಿತ ಪ್ರದೇಶಗಳು ಅಥವಾ ಪ್ರೊಟೆಕ್ಟೆಡ್ ಏರಿಯಾ ಅಂತ ನೋಡೋದಾದ್ರೆ, ಮೊದಲದು ಮುದುಮಲೈ ವೈಲ್ಡ್ ಲೈಫ್ ಸ್ಯಾಂಚುರಿ. ಮುದುಮಲೈ ವೈಲ್ಡ್ ಲೈಫ್ ಸ್ಯಾಂಚುರಿ ಅಥವಾ ಮುದುಮಲೈ ನ್ಯಾಷನಲ್ ಪಾರ್ಕ್ ಅಂತಲೂ ಕೂಡ ಕರೀತಾ ಹೋಗ್ತಿದ್ದು. ವೈಲ್ಡ್ ಲೈಫ್ ಸ್ಯಾಂಚುರಿ ಕೂಡ ಹೌದು, ನ್ಯಾಷನಲ್ ಪಾರ್ಕ್ ಕೂಡ ಹೌದು. ಇದು ತಮಿಳ್ನಾಡಲ್ಲಿ ಬರ್ತಾ ಹೋಗುತ್ತೆ, ಮುದುಮಲೈ ನ್ಯಾಷನಲ್ ಪಾರ್ಕ್ ಹೌದಲ್ಲ. ಇದೇ ರೀತಿಯಲ್ಲಿ ಬಂದಾಗ ವೈನಾಡ್, ವೈನಾಡ್ ವೈಲ್ಡ್ ಲೈಫ್ ಸ್ಯಾಂಚುರಿ. ವೈನಾಡ್ ವನ್ಯಜೀವಿ ಸಂರಕ್ಷಣಾ ಪ್ರದೇಶ, ವೈನಾಡ್ ಬರೋದಲ್ಲಿ ಕೇರಳದಲ್ಲಿ. ಅದೇ ರೀತಿಯಲ್ಲಿ ಬಂದಾಗ ಬಂಡೀಪುರ ನ್ಯಾಷನಲ್ ಪಾರ್ಕ್, ಕರ್ನಾಟಕದಲ್ಲಿ ಬಂದ ಬಂಡೀಪುರ ನ್ಯಾಷನಲ್ ಪಾರ್ಕ್, ನಾಗರಹೊಳೆ ನ್ಯಾಷನಲ್ ಪಾರ್ಕ್, ಅದೇ ರೀತಿಯಲ್ಲಿ ಮುಕುರ್ತಿ ನ್ಯಾಷನಲ್ ಪಾರ್ಕ್ಗಳು, ಅದೇ ರೀತಿಯಲ್ಲಿ ಕೇರಳದ ಸೈಲೆಂಟ್ ವ್ಯಾಲಿ, ಕೇರಳದ ಸೈಲೆಂಟ್ ವ್ಯಾಲಿ, ಇವೆಲ್ಲವನ್ನು ಕೂಡ ಪ್ರೊಟೆಕ್ಟೆಡ್ ಏರಿಯಾ ಅಂತ ಮಾಡ್ಕೊಂಡಿದ್ವಿ ನೀಲಗಿರಿ ಬಯೋ ರಿಸರ್ವ್ಸ್ ಒಳಗಡೆ ಬರುತ್ತಿರುವಂತಹ ಪ್ರದೇಶ. ಆದ್ರೆ ನೀಲಗಿರಿ ಬಯೋ ರಿಸರ್ವ್ಸ್ ಅಲ್ಲಿ ಇರುವಂತಹ ಪ್ರೊಟೆಕ್ಟೆಡ್ ಏರಿಯಾ ಅಥವಾ ಡೈರೆಕ್ಟ್ ಕ್ವಶನ್ಸ್ ಆಗ್ಬೋದು, ಈ ಗ್ರೂಪ್ ಸಿ ಆಗ್ಬೋದು, ಕೆ ಎಸ್ ಫಿಲಿಮ್ಸ್ ಅಲ್ಲಿ ಆಗ್ಬೋದು, ಹೈಯೆಸ್ಟ್ ಫಿಲಿಮ್ಸ್ ಅಲ್ಲಿ ಆಗ್ಬೋದು, ಡೈರೆಕ್ಟ್ ಕ್ವಶನ್ ಶೂಟ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇದ್ರ ಮೇಲೆ ಇಷ್ಟು ಇನ್ಫಾರ್ಮೇಶನ್ ನೀವು ತಿಳ್ಕೋಬೇಕಾಗುತ್ತೆ. ನಮಸ್ತೆ ಸ್ನೇಹಿತರೆ, ಎನ್ ಸಿ ಜಿ ಸಂಸ್ಥೆ ವತಿಯಿಂದ ಕೆಪಿಎಸ್ಸಿ ಗ್ರೂಪ್ ಸಿ ನೋಟಿಫಿಕೇಶನ್ ಮಾಡಿರುವ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆಗೆ ಸಂಬಂಧಿಸಿದಂತೆ ತರಗತಿಗಳು ಪ್ರಾರಂಭವಾಗುತ್ತಿದ್ದು, ತರಗತಿಗಳು ಆಫ್ಲೈನ್, ಆನ್ಲೈನ್ ಹಾಗೂ ರೆಕಾರ್ಡೆಡ್ ಮೋಡ್ನಲ್ಲಿ ಲಭ್ಯವಿರುತ್ತದೆ. ಇದರ ಜೊತೆಗೆ ಟೆಸ್ಸರೀಸ್ಗಳನ್ನು ನೀಡುತ್ತಿದ್ದೇವೆ. ಆಸಕ್ತ ವಿದ್ಯಾರ್ಥಿಗಳು ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಕ್ಲಿಯರ್, ನೆಕ್ಸ್ಟ್ ಟಾಪಿಕ್ ಹೋಗ್ತಾ ಇದೀವಿ. ಯಾವುದು? ನೊಬೆಲ್ 2023 ಅಲ್ಲಿ ನೊಬೆಲ್ ಅವಾರ್ಡ್ ಅನ್ನ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗುತ್ತೆ. ಇದ್ರ ಮೇಲೆ ಕೂಡ ಸಾಮಾನ್ಯ ಕ್ವಶನ್ಸ್ ಇರುತ್ತೆ. ನೊಬೆಲ್ ಅವಾರ್ಡ್ ಹೀಗಾಗಿದ್ರೆ ಈ ನೊಬೆಲ್ ಅವಾರ್ಡ್ ಅನ್ನ ಯಾರು ಕೊಡ್ತಾ ಹೋಗ್ತಾರೆ, ಯಾರ ಹೆಸರಿಗಾಗಿ ಕೊಡ್ತಾ ಹೋಗ್ತಾರೆ? ಆಲ್ಫ್ರೆಡ್ ನೊಬೆಲ್ ಅವರು ಈ ಒಂದು ನೊಬೆಲ್ ಅವಾರ್ಡ್ ನ ಸ್ಥಾಪಕರು. ಹಾಗಿದ್ರೆ ಯಾವ ರಾಷ್ಟ್ರ? ಸ್ವೀಡನ್ ರಾಷ್ಟ್ರ ಇದನ್ನ ನೀಡ್ತಾ ಹೋಗುತ್ತೆ. ಅಂದ್ರೆ ಸ್ವೀಡನ್ ರಾಷ್ಟ್ರದಲ್ಲಿ ಹುಟ್ಟಿದಂತಹ ಆಲ್ಫ್ರೆಡ್ ನೊಬೆಲ್ ಅವರು 1839 ಅಕ್ಟೋಬರ್ 21 ತಾರೀಕೆಂದು ಜನನ ಆಗುತ್ತೆ ಇವ್ರದ್ದು. ಸೊ ಇವರು ಯಾವುದನ್ನ ಸಂಶೋಧನೆ ಮಾಡ್ತಾರೆ ಅಂದ್ರೆ ಡೈನಾಮೈಟ್ ಅನ್ನ ಸಂಶೋಧನೆ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್. ಆಲ್ಫ್ರೆಡ್ ನೊಬೆಲ್ ಅವರು ಯಾವುದನ್ನ ಸಂಶೋಧನೆ ಮಾಡಿರ್ತಾರೆ? ಡೈನಾಮೈಟ್ ಅನ್ನ ನಿಮಗೆ ಸಂಶೋಧನೆ ಮಾಡಿರ್ತಾರೆ. ಇದಕ್ಕೆ ಪೇಟೆಂಟ್ ಕೂಡ ಪಡ್ಕೊಳ್ತಾರೆ ಆಲ್ಫ್ರೆಡ್ ನೊಬೆಲ್ ಅವರು 1867 1867 ಆಲ್ಫ್ರೆಡ್ ನೊಬೆಲ್ ಅವರು ಯಾವುದನ್ನ ಪಡ್ಕೊಳ್ತಾರೆ? ಪೇಟೆಂಟ್ ನ ಪಡ್ಕೊಳ್ತಾರೆ. ಏನು ಸಂಶೋಧನೆ ಮಾಡಿರ್ತಾರೆ? ಡೈನಾಮೈಟ್. ಇವರು ಡೆತ್ತು 1896 ಇಟಲಿಯಲ್ಲಿ. ನೋಡಿ, ವೆರಿ ಇಂಪಾರ್ಟೆಂಟ್. ಇವರು ಹುಟ್ಟಿದ್ದೆಯಲ್ಲಿ ನಿಮಗೆ ಸ್ವೀಡನ್ ರಾಷ್ಟ್ರದಲ್ಲಿ ಡೆತ್ ಆಗಿದ್ದು ಇಟಲಿ ರಾಷ್ಟ್ರದಲ್ಲಿ. ಇವರು ಯಾವ್ದ್ರ ಬಗ್ಗೆ ಸಂಶೋಧನೆ ಮಾಡಿದ್ರೆ? ಡೈನಾಮೈಟ್ ಬಗ್ಗೆ. ಅವ್ರಲ್ಲಿ ಇದೆಲ್ಲ ನಿಮ್ಗೆ ಇತಿಹಾಸ ಗೊತ್ತಿರುತ್ತೆ. ಡೈರೆಕ್ಟ್ ಆಗಿ ಟಾಪಿಕ್ ಹೋಗ್ಬಿಡೋಣ. ಇಲ್ಲಿ ಇವರು ಸಾಯ್ಲಿಪ್ಗೂ ಮುಂದೆ ವಿಲ್ ಅನ್ನ ಮಾಡಿರ್ತಾರೆ. ವಿಲ್ ಅಲ್ಲಿ 5 ನೊಬೆಲ್ ಅವಾರ್ಡ್ಗಳ ಬಗ್ಗೆ ಮೆನ್ಷನ್ ಮಾಡಿರ್ತಾರೆ. ಯಾವ್ಯಾವುದು? ಫಿಸಿಕ್ಸ್ ಬಗ್ಗೆ, ಅಂದ್ರೆ ಫಿಸಿಕ್ಸ್ ಅಲ್ಲಿ ಸಾಧನೆ ಮಾಡಿದಂತವ್ರಿಗೆ ನಿಮಗೆ, ಭೌತಶಾಸ್ತ್ರದಲ್ಲಿ ಸಾಧನೆ ಮಾಡಿದವರಿಗೆ ನಿಮ್ಗೆ ಯಾವ್ದನ್ನ ಕೊಡಬೇಕು? ಈ ಒಂದು ನೊಬೆಲ್ ಅವಾರ್ಡ್ ನ ಕೊಡ್ಬೇಕು ಅಂತ ಹೇಳಿರ್ತಾರೆ. ಅದೇ ರೀತಿಯಲ್ಲಿ ಕೆಮಿಸ್ಟ್ರಿ, ರಸಾಯನ ಶಾಸ್ತ್ರ, ಫಿಸಿಯಾಲಜಿ ಅಥವಾ ಮೆಡಿಷನ್, ಇದರ ಜೊತೆಗೆ ಲಿಟ್ರೇಚರ್, ಸಾಹಿತ್ಯ ಮತ್ತು ಪೀಸ್ ಅಥವಾ ಶಾಂತಿ ಪ್ರಶಸ್ತಿಯ ಬಗ್ಗೆ ಇವರು ಒತ್ತನ್ನ ಕೊಟ್ಟಿರ್ತಾರೆ. 5 ನೊಬೆಲ್ ಅವಾರ್ಡ್ಸ್ಗಳ ಬಗ್ಗೆ ಪ್ರಸ್ತಾಪನೆ ಮಾಡಿರ್ತಾರೆ ಆಲ್ಫ್ರೆಡ್ ನೊಬೆಲ್ ಅವರು ತಮ್ಮ ವಿಲ್ ಅಲ್ಲಿ, ಸಾಯ್ಲಿಕ್ಕೂ ಮುಂದೆ ಬರೆದಂತಹ ಯಾವುದು ವಿಲ್ ಅಲ್ಲಿ. ಈ ಅವಾರ್ಡ್ಗಳನ್ನ 1901 ಕೊಡ್ತಾ ಇದ್ರು. ಹಾಗೆ ನೊಬೆಲ್ ಅವಾರ್ಡ್ ಫಸ್ಟ್ ಯಾವಾಗಿಂದ ಕೊಡ್ತಾ ಇದ್ರೆ ಅಂತ ಕೇಳ್ಬೋದು, 1901 ಮೊದಲ ನೊಬೆಲ್ ಅವಾರ್ಡ್ ಕೊಟ್ಟಿದ್ದು 1901. ಇದುವರೆಗೆ ಒಂದು 2 ಬಾರಿ ಮೊದಲ ಮತ್ತು ಎರಡನೇ ಮಹಾಯುದ್ಧದ ಸಮಯದಲ್ಲಿ ಇದನ್ನ ಸ್ಟಾಪ್ ಮಾಡಾಗಿತ್ತು. ಅದಾದ್ರೆ ಕಂಟಿನ್ಯೂ ಆಗಿ ಕೊಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಎಕನಾಮಿಕ್ ಸೈನ್ಸ್ ರಿಲೇಟೆಡ್,
ಸೊ ಎಕನಾಮಿಕ್ಸ್ ಸಂಬಂಧಪಟ್ಟಂತೆ ಇದು ಸ್ಟಾರ್ಟಿಂಗ್ ಅಲ್ಲಿ ಇರಲಿಲ್ಲ. 1968ರಲ್ಲಿ ಇದನ್ನ ಕೊಡ್ಲಿಕ್ಕೆ ನಿರ್ಧಾರ ಮಾಡ್ತಾರೆ. 1968ರಿಂದ ಎಕನಾಮಿಕ್ಸ್ ಸೈನ್ಸ್ ಅವಾರ್ಡ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಯಾವುದಕ್ಕೆ ನೊಬೆಲ್ ಅವಾರ್ಡ್ ಅಲ್ಲಿ ಎಕನಾಮಿಕ್ಸ್ ಅನ್ನು ಕೂಡ ಸೇರಿಸ್ಕೊಳ್ತಾರೆ 1968ರಲ್ಲಿ. ಇದಾದ್ಮೇಲೆ ಈ ಎಕನಾಮಿಕ್ಸ್ ಗೆ ಸಂಬಂಧಪಟ್ಟಂತೆ 1969ರಿಂದ ಕೊಡ್ತಾ ಇದ್ದಾರೆ. ಸೇರಿಸಿದ್ದು ಯಾವಾಗ 1968ರಲ್ಲಿ ಈ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತ ನೊಬೆಲ್ ಅವಾರ್ಡ್ ಅನ್ನ ಕೂಡ ಸ್ಟಾರ್ಟ್ ಮಾಡಿದ್ದು 1969ರಲ್ಲಿ ಮೊದಲ ಬಾರಿಗೆ ಎಕನಾಮಿಕ್ ನೊಬೆಲ್ ಅವಾರ್ಡ್ ಅನ್ನ ಕೊಡ್ತಾರೆ. ಈ ಎಕನಾಮಿಕ್ ನೊಬೆಲ್ ಅವಾರ್ಡ್ ಅನ್ನ ಕೊಡುವಂಥದ್ದು ಯಾರು ಅಂತ ಕೇಳಿದ್ರೆ ಯಾವುದು ಸ್ವೆರಿಜಿಸ್ ರಿಸ್ಕ್ ಬ್ಯಾಂಕ್. ಸ್ವೆರಿಜಿಸ್ ರಿಸ್ಕ್ ಬ್ಯಾಂಕ್ ಅವರು ತಮ್ಮ ಬ್ಯಾಂಕ್ ಸ್ಥಾಪನೆ ಆದಂತಹ 300ನೇ ಆನಿವರ್ಸರಿಗೋಸ್ಕರ, ಯಾವುದು 300ನೇ ವರ್ಷಾಚರಣೆಗೋಸ್ಕರ ಈ ಒಂದು ಎಕನಾಮಿಕ್ ನೊಬೆಲ್ ಅವಾರ್ಡ್ ಅನ್ನ ಸ್ಥಾಪನೆಯನ್ನ ಮಾಡ್ತಾ ಹೋಗ್ತಾರೆ. ಇದನ್ನ ಸೆವರೇಜಸ್ ರಿಸ್ಕ್ ಬ್ಯಾಂಕ್ ಪ್ರೈಸ್ ಇನ್ ಎಕನಾಮಿಕ್ ಸೈನ್ಸ್ ಇನ್ ಮೆಮೊರಿ ಆಫ್ ಆಲ್ಫ್ರೆಡ್ ನೊಬೆಲ್ ಅನ್ನ ಹೆಸರಲ್ಲಿ ಈ ಒಂದು ಎಕನಾಮಿಕ್ ಸೈನ್ಸ್ ಅವಾರ್ಡ್ ಅನ್ನ ಕೊಡ್ತಾ ಬರ್ತಾರೆ. ಸೊ ಪ್ರತಿ ವರ್ಷವೂ ಕೂಡ ಇವಾಗ ಹಾಗಿದ್ರೆ ಎಷ್ಟು ನೊಬೆಲ್ ಅವಾರ್ಡ್ ಅನ್ನ ಕೊಡ್ತಾ ಇದ್ದಾರೆ? 6 ನೊಬೆಲ್ ಅವಾರ್ಡ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ಹಾಗಿದ್ರೆ 6ರಲ್ಲಿ 5 ವಿಲ್ಲಿ ಬೆನ್ಸನ್ ಆಗಿತ್ತು. ವಿಲ್ಲಿ ಬೆನ್ಸನ್ ಆಗಿದ್ದು ಯಾವುದು? 6ನೇದು. ಸೊ ಇದನ್ನು ಕೂಡ ಡೈರೆಕ್ಟ್ ಎಕ್ಸಾಂಪಲ್ ಕ್ವಶನ್ಸ್ ಅನ್ನ ಕೇಳ್ಬೋದು, ಹೌದಲ್ಲ? ಅದೇ ರೀತಿಯಲ್ಲಿ ಯಾವ ಯಾವ ರಾಷ್ಟ್ರ ಯಾವ ಯಾವ ಪ್ರೈಸ್ ಅನ್ನ ಕೊಡ್ತಾ ಇದೆ, ನೊಬೆಲ್ ಪ್ರೈಸ್ ಅನ್ನ ಕೊಡ್ತಾ ಇದೆ ಅಂತ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾ ಹೋಗ್ತಾನೆ. ನಾರ್ವೆ ರಾಷ್ಟ್ರ, ಸೊ ನಾರ್ವೆ ರಾಷ್ಟ್ರ ಪೀಸ್ ಪ್ರೈಸ್ ಅನ್ನ ಕೊಡುತ್ತೆ. ಸೊ ಪೀಸ್ ಪ್ರೈಸ್ ಅನ್ನ ಕೊಡುವಂಥವ್ರು ಯಾರು ಅಂತ ಕೇಳಿದ್ರೆ ನಾರ್ವೆ ರಾಷ್ಟ್ರ, ನಾರ್ವೆ. ಸ್ವೀಡನ್, ಸ್ವೀಡನ್ ರಾಷ್ಟ್ರ ಯಾವುದಕ್ಕೆ ಸಂಬಂಧಪಟ್ಟಂತೆ ನೊಬೆಲ್ ಅವಾರ್ಡ್ಸ್ಗಳನ್ನ ಕೊಡ್ತಾ ಇದೆ? ಫಿಸಿಕ್ಸ್, ಕೆಮಿಸ್ಟ್ರಿ, ಮೆಡಿಸಿನ್ ಅಥವಾ ಫಿಸಿಯಾಲಜಿ ಮತ್ತು ಲಿಟ್ರೇಚರ್ಗೆ ಸಂಬಂಧಪಟ್ಟಂತೆ ಸ್ವೀಡನ್ ರಾಷ್ಟ್ರ ಕೊಡ್ತಾ ಇದೆ. ನಾರ್ವೆ ಮತ್ತು ಸ್ವೀಡನ್ಗಳು ಕೊಡ್ತಾ ಇದ್ದವು ಟೋಟಲ್ ಆಗಿ ಎರಡನ್ನು ಕೂಡ ಬಂದಾಗ. ಇದ್ರ ಜೊತೆಗೆ ಎಷ್ಟು ಅಮೌಂಟ್ ಅನ್ನ ಕೊಡ್ತಾ ಇದ್ರೆ ಈ ಒಂದು ಅವಾರ್ಡ್ ಅಲ್ಲಿ ಅಂತ ಬಂದಾಗ, ನೊಬೆಲ್ ಅವಾರ್ಡ್ 2023ರಲ್ಲಿ ಕೊಡ್ತಿರೋ ನೊಬೆಲ್ ಅವಾರ್ಡ್ಗೆ ಎಷ್ಟು ಕೊಡ್ತಿದ್ದಾರೆ? 11 ಮಿಲಿಯನ್ ಸ್ವೀಡಿಸ್ ಕ್ರೋನಾವನ್ನ ಕೊಡ್ತಾ ಇದ್ದಾರೆ. ಸೊ 11 ಮಿಲಿಯನ್ ಸ್ವೀಡಿಸ್ ಕ್ರೋನಾ ಅಂತಂದ್ರೆ US ಡಾಲರ್ ಅಲ್ಲಿ ಹೇಳಬೇಕಾದ್ರೆ ನಾವು 9,86,000 US ಡಾಲರ್ ಅಲ್ಲಿ ಪಡ್ಕೊಳ್ಳುತ್ತೆ, ಅಥವಾ 8.1 ಕ್ರೋರ್ ಇಂಡಿಯನ್ ರುಪೀಸ್ ಅಲ್ಲಿ. ಸೊ ಭಾರತದ ರುಪೀಸ್ ಅಲ್ಲಿ ಬಂದಾಗ 8.1 ಕ್ರೋರ್ ಅಷ್ಟು ಈ ಅಮೌಂಟಿನ ಮೊತ್ತವಾಗಿರ್ತಾ ಹೋಗುತ್ತೆ ನೊಬೆಲ್ ಪ್ರೈಸ್ ಅಲ್ಲಿ ಕೊಡುವಂಥದ್ದು, ಹೌದಲ್ಲ? ಇದನ್ನು ಕೂಡ ನಿಮ್ಗೆ ಡೈರೆಕ್ಟ್ ಆಗಿ ಎಷ್ಟು ಕೊಡ್ತಾರೆ ಅಂತ ಕೂಡ ಕೇಳ್ತಾ ಹೋಗುತ್ತೆ. ಹಾಗಿದ್ರೆ ಯಾವ ಯಾವ ಸಂಘ ಸಂಸ್ಥೆ ಯಾವ ಯಾವ ಆರ್ಗನೈಸೇಷನ್ ಇದನ್ನ ಕೊಡ್ತಾ ಇವೆ ಅಂತ ಕೂಡ ಎಕ್ಸಾಂಪಲ್ ಕ್ವಶನ್ಸ್ ಕೇಳ್ಬೋದು. ಯಾವ ಯಾವ ಅವಾರ್ಡ್ಸ್ ಅನ್ನು ಯಾವ ಯಾರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತ ಡೈರೆಕ್ಟ್ ಕ್ವಶನ್ಸ್ ಆಗ್ತಾ ಹೋಗುತ್ತೆ. ರಾಯಲ್ ಸ್ವೀಡಿಸ್ ಅಕಾಡೆಮಿ ಆಫ್ ಸೈನ್ಸ್, ರಾಯಲ್ ಸ್ವೀಡಿಸ್ ಅಕಾಡೆಮಿ ಆಫ್ ಸೈನ್ಸ್ ಅವರು ಯಾವುದನ್ನ ಕೊಡ್ತಾರೆ? ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಎಕನಾಮಿಕ್ ಸೈನ್ಸ್ ಅನ್ನ ಕೊಡ್ತಾ ಬರ್ತಾರೆ. ಎಕನಾಮಿಕ್ಸ್ ಸೈನ್ಸ್ ಅನ್ನ ಕೊಡ್ತಾ ಬರ್ತಾರೆ. ಅದೇ ರೀತಿಯಲ್ಲಿ ಬಂದಾಗ ನೊಬೆಲ್ ಅಸೆಂಬ್ಲಿ ಹೆಟ್ ಕರೋಲಿನ್ಸ್ಕ ಇನ್ಸ್ಟಿಟ್ಯೂಟ್, ನೊಬೆಲ್ ಅಸೆಂಬ್ಲಿ ಹೆಟ್ ಕರೋಲಿನ್ಸ್ಕ ಇನ್ಸ್ಟಿಟ್ಯೂಟ್ ಇದಕ್ಕೆ ಮೆಡಿಸನ್ಗೆ ಸಂಬಂಧಪಟ್ಟಂತೆ ಕೊಡ್ತಾ ಇದ್ದಾರೆ. ಸ್ವೀಡಿಸ್ ಅಕಾಡೆಮಿ ಅವರು ಲಿಟ್ರೇಚರ್ಗೆ ಸಂಬಂಧಪಟ್ಟಂತೆ ಅವಾರ್ಡ್ ಅನ್ನ ಕೊಡ್ತಾರೆ. ನಾರ್ವೇಜಿಯನ್ ಅವರು ನಾರ್ವೇಜಿಯನ್ ನೊಬೆಲ್ ಕಮಿಟಿ ಫೀಸ್ಗೆ ಸಂಬಂಧಪಟ್ಟಂತೆ ಅವಾರ್ಡ್ ಅನ್ನ ಕೊಡ್ತಾ ಇದ್ದಾರೆ. ಯಾವ್ಯಾವುದು ಯಾವ್ಯಾವುದಕ್ಕೆ ಅವಾರ್ಡ್ ಅನ್ನ ಕೊಡ್ತಿದ್ದಾರೆ ಅಂತ ಇಲ್ಲಿ ನಾವು ನೋಡುತ್ತೆ, ಹೌದಲ್ಲ? ಡೈರೆಕ್ಟ್ ಆಗಿ ಇದನ್ನ ಎಕ್ಸಾಮ್ ಅಲ್ಲಿ ಕೂಡ ಕ್ವಶನ್ಸ್ ಆಗ್ಬಿಡ್ತಾ ಹೋಗುತ್ತೆ, ಇದನ್ನ ನೀವು ನೋಡ್ಕೋಬೇಕು. ಹಾಗಿದ್ರೆ ಭಾರತದಲ್ಲಿ ಇಲ್ಲಿ ಪಡೆದಿರುವಂತಹ ನೊಬೆಲ್ ಪ್ರಶಸ್ತಿಯನ್ನ ಯಾರ್ಯಾರು ಅಂತ ನೋಡ್ತಾ ಹೋಗೋಣ. ರವೀಂದ್ರನಾಥ್ ಟ್ಯಾಗೂರ್, ವೆರಿ ಇಂಪಾರ್ಟೆಂಟ್, ರವೀಂದ್ರನಾಥ್ ಟ್ಯಾಗೂರ್. ಈ ರವೀಂದ್ರನಾಥ್ ಟ್ಯಾಗೂರ್ ಅವರಿಗೆ ಏನಕ್ಕೋಸ್ಕರ ಲಿಟ್ರೇಚರ್ ವರ್ಕ್ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ? ಗೀತಾಂಜಲಿ ಏನು ಬರೆದಿದ್ರು ಇವರು, ಇದಕ್ಕೆ ಲಿಟ್ರೇಚರ್ ಅವಾರ್ಡ್ನ ಪಡ್ಕೊಂಡಿದ್ದಾರೆ ರವೀಂದ್ರನಾಥ್ ಟ್ಯಾಗೂರ್. ಯಾವಾಗ? 1913. ಇದನ್ನ ನೀವು ನೋಟನ್ನ ಮಾಡ್ಕೋಬೇಕು. ಸೊ ಕ್ಲಿಯರ್. ಅದೇ ರೀತಿಯಲ್ಲಿ ಸಿ ವಿ ರಾಮನ್ ಅವ್ರಿಗೆ ಯಾವ್ದು ಕೊಟ್ಟಿದ್ದಾರೆ? ಫಿಸಿಕ್ಸ್ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಲೈಟ್ ಸ್ಕ್ಯಾಟರಿಂಗ್ ಬಗ್ಗೆ, ಬೆಳಕಿನ ಚದುರುವಿಕೆ ಸಂಬಂಧಪಟ್ಟಂತೆ ಸಿ ವಿ ರಾಮನ್ ಅವರು ಕೊಟ್ಟಿದ್ದಾರೆ 1930ರಲ್ಲಿ. ಡೈರೆಕ್ಟ್ ಕ್ವಶನ್ಸ್ ಆಗ್ಬಿಡ್ತಾ ಹೋಗುತ್ತೆ. ಯಾವುದು? ಹರ್ ಗೋವಿಂದ್ ಅವರಿಗೆ ಯಾವುದಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ? ಹರ್ ಗೋವಿಂದ್ ಅವರಿಗೆ ಫಿಸಿಯಾಲಜಿ ಅಥವಾ ಮೆಡಿಸನ್ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಇದ್ರಲ್ಲಿ ಯಾವುದು? ಜೆನೆಟಿಕ್ ಕೋಡ್ ಅಂಡ್ ಪ್ರೋಟೀನ್ ಸಿಂಥಸಿಸ್ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಇವರಿಗೆ ಯಾವುದು ನೊಬೆಲ್ ಅವಾರ್ಡ್ ಅನ್ನು ಕೊಟ್ಟಿದ್ದಾರೆ 1968 ಅಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಮದರ್ ತೆರೇಸಾ ಅವರಿಗೆ ಪೀಸ್ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. ಸೊ ಮದರ್ ತೆರೇಸಾ ಅವರಿಗೆ ಕೊಟ್ಟಿದ್ದು 1979 ಅಲ್ಲಿ ಕೊಟ್ಟಿದ್ದಾರೆ. ಇನ್ನು ಅದೇ ರೀತಿಯಲ್ಲಿ ಬಂದಾಗ ಚಂದ್ರಶೇಖರ್ ಅವರು ಕೊಟ್ಟಿದ್ದಾರೆ. ಚಂದ್ರಶೇಖರ್ ಅವರಿಗೆ ಫಿಸಿಕ್ಸ್ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಇದು ಯಾವುದು? ಸ್ಟ್ರಕ್ಚರ್ ಅಂಡ್ ಎವಲ್ಯೂಷನ್ ಆಫ್ ಸ್ಟಾರ್ಸ್, ಸ್ಟ್ರಕ್ಚರ್ ಅಂಡ್ ಎವಲ್ಯೂಷನ್ ಆಫ್ ಸ್ಟಾರ್ಸ್ ಬಗ್ಗೆ ಸ್ಟಡಿ ಮಾಡಿರೋದ್ರಿಂದ 1983ರಲ್ಲಿ ಇವರಿಗೆ ನೊಬೆಲ್ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. ಕ್ಲಿಯರ್. ಇದೇ ರೀತಿಯಲ್ಲಿ ಬಂದಾಗ ನೆಕ್ಸ್ಟ್ ಯಾರು ನೋಡ್ತಾ ಹೋಗೋಣ, ಇಲ್ಲಿ ಅಮರ್ತ್ಯ ಸೇನ್. ಇಷ್ಟು ಎಕ್ಸಾಂಪಲ್ ಕ್ವಶನ್ಸ್ ಕೂಡ ಕೇಳಿದ್ದಾರೆ.
ಇಲ್ಲಿ ಅಮರ್ತ್ಯ ಸೇನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ವೆಲ್ಫೇರ್ ಎಕನಾಮಿಕ್ಸ್ ಅಂಡ್ ಸೋಷಿಯಲ್ ಚಾಯ್ಸ್ ಥಿಯರಿ ಅನ್ನ ಕೊಟ್ಟಂತಹ ಅಮರ್ತ್ಯ ಸೇನ್ ಕೂಡ ಎಕನಾಮಿಕ್ ಸೈನ್ಸ್ ಅಡಿಯಲ್ಲಿ ಎಕನಾಮಿಕ್ ಸೈನ್ಸ್ ನೊಬೆಲ್ ಅವಾರ್ಡ್ ಅನ್ನ ಏನ್ ಕೊಡುತ್ತ ಬ್ಯಾಂಕು ಅದರ ಅಡಿಯಲ್ಲಿ ಇವರಿಗೆ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. 1998 ಅಲ್ಲಿ ಇದನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಬಂದಾಗ ವೆಂಕಟರಮಣನ್ ರಾಮಕೃಷ್ಣನ್ ಬಗ್ಗೆ ಅವರು ಕೂಡ ನಿಮಗೆ ಕೆಮಿಸ್ಟ್ರಿಯಲ್ಲಿ ಇದಕ್ಕೆ ನೊಬೆಲ್ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ಸ್ ಆಫ್ ದಿ ರೈಬೋಸೋಮ್ ಎ ಕೀ ಕಾಂಪೊನೆಂಟ್ ಆಫ್ ಸೆಲ್ ಬಗ್ಗೆ ಅಂದ್ರೆ ರೈಬೋಸೋಮ್ ಬಗ್ಗೆ ಇವರು ನಡೆಸಿದಂತಹ ಸಂಶೋಧನೆಗೋಸ್ಕರ ಕೆಮಿಸ್ಟ್ರಿಯಲ್ಲಿ ವೆಂಕಟರಮಣ್ ರಾಮಕೃಷ್ಣನ್ ಅವರಿಗೆ ಈ ಒಂದು ನೊಬೆಲ್ ಅವಾರ್ಡ್ ಅನ್ನ 2009 ಕೊಟ್ಟಿದ್ದಾರೆ. ಇನ್ನು ಕೈಲಾಸ್ ಸತ್ಯಾರ್ಥಿ, ಕೈಲಾಸ್ ಸತ್ಯಾರ್ಥಿ ಅವರಿಗೆ ಪೀಸ್ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. ಏನ್ ಚೈಲ್ಡ್ ರೇಬರ್, ಚೈಲ್ಡ್ ಲೇಬರ್ ಮತ್ತು ಯಾವುದು ರೈಟ್ ಟು ಎಜುಕೇಶನ್ ಫಾರ್ ಆಲ್ ಚಿಲ್ಡ್ರನ್. ಸೊ ಇದು ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಬಾಲ ಕಾರ್ಮಿಕರ ಸಂಬಂಧಪಟ್ಟಂತೆ ಹೋರಾಟ ನಡೆಸುತ್ತಿದ್ದಂತಹ ಕೈಲಾಸ್ ಸತ್ಯಾರ್ಥಿ ಅವರಿಗೆ ಈ ಒಂದು ಕ್ರಾಂತಿ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ 2014. ಅದೇ ರೀತಿಯಲ್ಲಿ ಬಂದಾಗ ಯಾವುದು ಅಭಿಜಿತ್ ಬ್ಯಾನರ್ಜಿ, ಅಭಿಜಿತ್ ಬ್ಯಾನರ್ಜಿ ಯಾವುದಕ್ಕೆ ಎಕನಾಮಿಕ್ ಸೈನ್ಸ್ ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಯಾವುದು ಗ್ಲೋಬಲ್ ಪಾವರ್ಟಿ ಬಗ್ಗೆ ರಿಸರ್ಚ್ ಅನ್ನ ಮಾಡಿರ್ತಾರೆ. ಸೊ ಗ್ಲೋಬಲ್ ಪಾವರ್ಟಿ, ಜಾಗತಿಕ ಬಡತನ, ಜಾಗತಿಕ ಬಡತನದ ಬಗ್ಗೆ ರಿಸರ್ಚ್ ಗೆ ಅಭಿಜಿತ್ ಬ್ಯಾನರ್ಜಿ ಅವರಿಗೆ ಎಕನಾಮಿಕ್ ಸೈನ್ಸ್ ರಿಲೇಟೆಡ್ ಅವಾರ್ಡ್ ಅನ್ನ 2019 ಕೊಟ್ಟಿರೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಇವೆಲ್ಲನೂ ಕೂಡ ಭಾರತಕ್ಕೆ ಬಂದಂತ ಪ್ರಮುಖವಾಗಿರುವಂತ ನೊಬೆಲ್ ಅವಾರ್ಡ್ಸ್ಗಳು. ಕ್ಲಿಯರ್, 2019 ಆದ್ಮೇಲೆ ಯಾವುದು ನೊಬೆಲ್ ಅವಾರ್ಡ್ಸ್ ಬಂದಿಲ್ಲ. ಅದೇ ರೀತಿಯಲ್ಲಿ ಬಂದಾಗ 2023 ಬಂದಂತ ನೊಬೆಲ್ ಅವಾರ್ಡ್ಸ್ಗಳು ಯಾವ ಸೆಕ್ಷನ್ಸ್ ಅಲ್ಲಿ ಯಾರಿಗೆ ಕೊಟ್ಟಿದ್ದಾರೆ ಅಂತ ನೋಡ್ತಾವಣ್ಣ. 23 ಯಾವುದು ಮೆಡಿಸನ್ ಗೆ ಸಂಬಂಧಪಟ್ಟಂತೆ ಯಾರಿಗೆ ಕೊಟ್ಟಿದ್ದಾರೆ ನೋಡ್ತಾವಣ್ಣ, ವ್ಯಕ್ತಿಗಳನ್ನು ನೋಡ್ತಾವಣ್ಣ. ಅದು ಕ್ಯಾಟಲಿನ್ ಕರಿಕೋ, ಕ್ಯಾಟಲಿನ್ ಕರಿಕೋ ಅವರು ಮತ್ತು ಡ್ರೋ ವೈಸ್ಮನ್, ಅದು ಡ್ರೋ ವೈಸ್ಮನ್ ಇವರಿಬ್ಬರಿಗೂ ಕೂಡ, ಯಾಕಂದ್ರೆ ಒಬ್ಬರು ಬಯೋಕೆಮಿಸ್ಟ್ ಅವರು, ಕ್ಯಾಟಲಿನ್ ಕರಿಕೋ ಅವರು ಯಾವುದು ಅಂತ ಹೇಳ್ತಾರೆ ಬಯೋಕೆಮಿಸ್ಟ್, ಅದರಂತೆ ಡ್ರೋ ವೈಸ್ಮನ್ ಅವರು ಫಿಸಿಸಿಯನ್ ವೈದ್ಯ ವಿಜ್ಞಾನಿ, ಇವರು ಅಮೆರಿಕದವರು, ಇವರು ಹಂಗೇರಿ ಅವರು. ಸೊ ಇವರಿಬ್ಬರಿಗೂ ಕೂಡ ಮೆಡಿಸನ್ಗೆ ಸಂಬಂಧಪಟ್ಟಂತೆ ನೊಬೆಲ್ ಅವಾರ್ಡ್ಸ್ ಅನ್ನ ಕೊಟ್ಟಿದ್ದಾರೆ. COVID-19 ವಿರುದ್ಧ mRNA ಲಸಿಕೆಯನ್ನ ಸಿದ್ಧಪಡಿಸಿದ್ದಕ್ಕಾಗಿ ಇವರಿಗೆ ಯಾವುದನ್ನ ನೊಬೆಲ್ ಅವಾರ್ಡ್ಸ್ ಅನ್ನ ಕೊಟ್ಟಿರೋದನ್ನ ನೋಡ್ತಾ ಹೋಗ್ತೀವಿ. ಇದು ಗಮನಾರ್ಹ, ಅತ್ಯಂತ ಪ್ರಮುಖವಾಗಿರೋದನ್ನ ನೋಡ್ತಾ ಹೋಗ್ತೀವಿ. ರಿಲೇಟೆಡ್ ಸೈನ್ಸ್ ಕ್ಲಾಸ್ ಅಲ್ಲಿ ಸಂಪೂರ್ಣವಾದ mRNA ಲಸಿಕೆ ಅಂದ್ರೆ ಏನು ಅಂತ ಕಂಪ್ಲೀಟ್ ಡಿಕೋಡ್ ಮಾಡ್ತಾ ಹೋಗ್ತೀವಿ. ಅಲ್ಲಿ ಕೂಡ ನೋಡಬಹುದು KS ಮೈನ್ಸ್ ರಿಲೇಟೆಡ್ ಟಾಪಿಕ್ ಅಲ್ಲಿ ಬಂದಾಗ, IAS ಮೈನ್ಸ್ ರಿಲೇಟೆಡ್ ಟಾಪಿಕ್ ಅಲ್ಲಿ ಬಂದಾಗ ಈ ರಿಸರ್ಚ್ ಗಳ ಬಗ್ಗೆ ಒಂದು ವಿಡಿಯೋನ ಮಾಡ್ತಾ ಹೋಗ್ತೀವಿ. ದಯವಿಟ್ಟು ಅದನ್ನು ನೀವು ನೋಡಬಹುದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಯಾವ ಕ್ಯಾಟಗರಿ ಅವಾರ್ಡ್ ಅಂತ ನೋಡ್ತಾ ಹೋಗೋಣ, ಫಿಸಿಕ್ಸ್ ಭೌತಶಾಸ್ತ್ರ. ಸೊ ಇಲ್ಲಿ ಭೌತಶಾಸ್ತ್ರದಲ್ಲಿ ಬಂದಾಗ ನಿಮಗೆ 3 ಜನಕ್ಕೆ ಈ ನೊಬೆಲ್ ಅವಾರ್ಡ್ಸ್ ಅನ್ನ ಕೊಟ್ಟಿರೋದನ್ನ ನೋಡ್ತಾ ಹೋಗ್ತೀವಿ. ಯಾರು ಈ 3 ಜನ ನೋಡ್ತಾ ಹೋಗೋಣ, ಪಿಆರ್ಎ ಅಗಸ್ಟೀನಿ. ಸೊ ಪಿಆರ್ಎ ಅಗಸ್ಟೀನಿ ಇವರು ಎಲ್ಲಿ, ಅವರು ಅಮೆರಿಕದವರು. ಪಿಆರ್ಎ ಅಗಸ್ಟೀನಿ, ಪೆರೆಂಕ್ ಕ್ರೌಸ್, ಪೆರೆಂಕ್ ಕ್ರೌಸ್, ಪೆರೆಂಕ್ ಕ್ರೌಸ್ ಅವರು ಜರ್ಮನಿ ಅವರು. ಅನ್ನೆ ಎಲ್ ಉಲಿಹಾರ್, ಅನ್ನೆ ಎಲ್ ಉಲಿಯಾರ್ ಸ್ವೀಡನ್ ರಾಷ್ಟ್ರದವರು. ಹಾಗಿದ್ರೆ ಈ 3, ಅನ್ನೆ ಎನ್ ಉಲಿಯಾರ್ ಅವರು, ಪೆರೆಂಕ್ ಕ್ರೌಸ್ ಮತ್ತು ಪಿಆರ್ಎ ಅಗೋಸ್ಟೀನಿ, ಇವರು 3 ಜನಕ್ಕೂ ಯಾವುದಕ್ಕೆ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಯಾವುದನ್ನ ನೊಬೆಲ್ ಅವಾರ್ಡ್ ಅನ್ನು ಕೊಟ್ಟಿರೋದನ್ನ ನೋಡ್ತಾ ಹೋಗ್ತೀವಿ. ಇಲ್ಲಿ ಯಾವುದು ಆಟೋ ಸೆಕೆಂಡ್ ಬಗ್ಗೆ ಅಂದ್ರೆ ಒಂದು ಆಟೋಮ್ ಇರುತ್ತೆ ಅಂತ ಅನ್ಕೊಳ್ಳಿ. ಈ ಆಟೋಮ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಪ್ರೋಟಾನ್ ಇರುತ್ತೆ ಮತ್ತೆ ನ್ಯೂಟ್ರಾನ್ ಇರುತ್ತೆ, ಇಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ. ಇಲ್ಲಿ ಇವ್ರೇನ್ ಮಾಡ್ತಾರೆ, ಆಟೋ ಸೆಕೆಂಡ್ ಅಂತ ಹೇಳಿದ್ರೆ 10^-18 ಅಂದ್ರೆ ಒಂದು ಎಲೆಕ್ಟ್ರಾನ್ಸ್ ಒಂದು ಒಂದು ಸೆಕೆಂಡ್ಗೆ ಎಷ್ಟು ಮೂವ್ ಆಗುತ್ತೆ ಅಂತ ಹೇಳ್ಬೋದು. ಇವ್ರೇನ್ ಮಾಡ್ತಾರೆ, ಮೈಕ್ರೋ ಸೆಕೆಂಡ್ಸ್ ಗಿಂತ ಕೂಡ ಕಡಿಮೆ ಅದು ಆಟೋ ಸೆಕೆಂಡ್ಸ್ ಅನ್ನ ಇನ್ವೆಸ್ಟ್ ಮಾಡಿದ್ದಾರೆ. ಆಟೋ ಸೆಕೆಂಡ್ ಅನ್ನ ಕಂಡಿರೋದ್ರಿಂದ ಇವರಿಗೆ ಭೌತಶಾಸ್ತ್ರದಲ್ಲಿ ಈ 3 ಜನಕ್ಕೂ ಏನನ್ನ ಕೊಟ್ಟಿದೀವಿ, ನೊಬೆಲ್ ಅವಾರ್ಡ್ ಅನ್ನ ಕೊಟ್ಟಿದ್ದೀವಿ. ಆಟೋ ಸೆಕೆಂಡ್ಸ್ ಅಂದ್ರೆ ಎಷ್ಟು ಬರುತ್ತೆ, 10^-18 ಅಂದ್ರೆ ಈ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಅನ್ನೋದು ಒಂದು ಆಟಮ್ ಅಲ್ಲಿ ಇರುತ್ತೆ, ಒಂದು ಪರಮಾಣುವಿನಲ್ಲಿ ಇರುತ್ತೆ. ಈ ಪರಮಾಣುವಿನಲ್ಲಿ ನಿಮಗೆ ಪ್ರೋಟಾನ್ ನ್ಯೂಟ್ರಾನ್ ಮಿಡ್ಲಲ್ಲಿ ಇರುತ್ತೆ, ಇಲ್ಲಿ ನಿಮಗೆ ಎಲೆಕ್ಟ್ರಾನ್ ಸುತ್ತಲೂ ಕೂಡ ಸುತ್ತಾ ಇರುತ್ತೆ. ಪರ್ ಸೆಕೆಂಡ್ ಇಲ್ಲಿ ಎಷ್ಟು ಸುತ್ತುತ್ತೆ ಅಂತ ಗೊತ್ತಿತ್ತು. ಬಟ್ ಆದ್ರೆ ಇವಾಗ ಏನ್ ಮಾಡಿದ್ವಿ, ಆಟೋ ಸೆಕೆಂಡ್ಸ್ ಅಲ್ಲಿ ಎಷ್ಟು ಸುತ್ತಾ ಇದೆ, ಎಷ್ಟು ಮೂವ್ ಆಗುತ್ತೆ, ಸ್ಪೀಡ್ ಆಗಿ ಮೂವ್ ಆಗುತ್ತೆ ಅನ್ನೋದ್ರ ಬಗ್ಗೆ ರಿಸರ್ಚ್ ಅನ್ನ ಮಾಡಿರೋದ್ರಿಂದ, ಈ ಆಟೋ ಸೆಕೆಂಡ್ ಬಗ್ಗೆ ರಿಸರ್ಚ್ ಮಾಡಿರೋದ್ರಿಂದ ಇವರಿಗೆ ಯಾವುದು ಈ ಭೌತಶಾಸ್ತ್ರದ ಫಿಸಿಕ್ಸ್ ಅಲ್ಲಿ ನಿಮಗೆ ಯಾವುದನ್ನ ಕೊಟ್ಟಿದ್ದಾರೆ, ನೊಬೆಲ್ ಅವಾರ್ಡ್ಸ್ ಅನ್ನ ಕೊಟ್ಟಿರೋದನ್ನ ನೋಡ್ತಾ ಹೋಗ್ತೀವಿ. ಆಟೋ ಸೆಕೆಂಡ್ ಅನ್ನೋದು ಕೀ ವರ್ಡ್ ಆಗುತ್ತೆ, ಇದನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ಇದೇ ರೀತಿಯಲ್ಲಿ ಬಂದಾಗ ಪೀಸ್ ಅವಾರ್ಡ್ ಅನ್ನ ಕೊಟ್ಟಿರೋದು, ನೊಬೆಲ್ ಪೀಸ್ ಅವಾರ್ಡ್ ಅನ್ನ ಯಾರಿಗೆ ಕೊಟ್ಟಿದ್ದಾರೆ, ನೊಬೆಲ್ ಪೀಸ್ ಅವಾರ್ಡ್ ಅನ್ನ ನರ್ಗಿಸ್ ಮೊಹಮ್ಮದಿ ಅವರಿಗೆ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್, ಈ ನರ್ಗಿಸ್ ಮೊಹಮ್ಮದಿ ಅವರು ಯಾವ ರಾಷ್ಟ್ರದವರು, ಇರಾನ್ ರಾಷ್ಟ್ರದವರು. ಸೊ ಇರಾನ್ ರಾಷ್ಟ್ರದಲ್ಲಿ ಇರುವಂತಹ ಇವರು ಮಾನವ ಹಕ್ಕುಗಳ ಹೋರಾಟಗಾರ್ತಿ, ಅದು ರಾಷ್ಟ್ರೀಯವಾದಿ ಕೂಡ.
ಈ ಮಾನವ ಹಕ್ಕುಗಳ ಹೋರಾಟಗಾರ್ತಿಯಾದಂತ ಇರಾನ್ನ ಕಾರ್ಯಕರ್ತೆ ನರ್ಗಿಸ್ ಮೊಹಮ್ಮದಿ ಅವರಿಗೆ ಈ ಒಂದು ಪೀಸ್ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. ಆಕ್ಚುಲಿ ಇವರು ಆಲ್ರೆಡಿ ಜೈಲಲ್ಲಿ ಇರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಹೌದಲ್ಲ, ಹ್ಯೂಮನ್ ರೈಟ್ಸ್ ಮತ್ತೆ ಫ್ರೀಡಮ್ ಫಾರ್ ಹಾಲ್ ಅನ್ನೋ ಹೆಸರಲ್ಲಿ ಹೋರಾಟವನ್ನು ಮಾಡ್ತಿದ್ದಾರೆ. ಹಾಗಾಗಿ ಇವರಿಗೆ ಈ ಒಂದು ಶಾಂತಿ ಅವಾರ್ಡ್ ಅನ್ನು ಕೊಟ್ಟಿದ್ದಾರೆ. ಇವರ ಜೊತೆಗೆ ಯಾವುದು ಇವರು ಹ್ಯೂಮನ್ ಡಿಫೆಂಡರ್ಸ್ ಆಫ್ ಹ್ಯೂಮನ್ ರೈಟ್ಸ್ ಸೆಂಟರ್ನ ಉಪನಿರ್ದೇಶಕಿ ಆಗಿ ಕೂಡ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಯಾರು ಡೈರೆಕ್ಟ್ ಎಕ್ಸಾಮಲ್ ಕ್ವಶನ್ಸ್ ಕೇಳ್ಬಿಡ್ತಾನೆ. ಸೊ ಇಲ್ಲಿ ಯಾವುದಕ್ಕೆ ಉಪನಿರ್ದೇಶಕರಾಗಿದ್ದಾರೆ ಇವರು ಅಂತ ಕೇಳಿದ್ರೆ ಡಿಫೆಂಡರ್ಸ್ ಆಫ್ ಹ್ಯೂಮನ್ ರೈಟ್ಸ್ ಸಂಸ್ಥೆ. ಸೊ ಇದಕ್ಕೆ ಇವರು ಯಾರು ಅಂತ ಹೇಳಿದ್ರೆ ನರ್ಗಿಸ್ ಮೊಹಮ್ಮದಿ ಅವರು ಉಪ ನಿರ್ದೇಶಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಟೆಹರಾನ್ನ ಎವಿನ್ ಜೈಲಿನಲ್ಲಿ ಇದ್ದಾರೆ. ಇವರು ಯಾವ ಜೈಲಿನಲ್ಲಿ ಇದ್ದಾರೆ ಅಂತ ಕ್ವಶನ್ಸ್ ಕೇಳಬಹುದು. ಕ್ವಶನ್ಸ್ ಕೇಳೋ ಸಾಧ್ಯತೆ ಜಾಸ್ತಿ ಇದೆ. ಟೆಹರಾನ್ ಎವಿನ್ ಜೈಲಿ, ಟೆಹರಾನ್ ಎವಿನ್ ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ. ಟೆಹರಾನ್ ಎವಿನ್ ಜೈಲ್ ಏನಿದೆ, ಈ ಟೆಹರಾನ್ ಎವಿನ್ ಜೈಲಲ್ಲಿ ಈ ಒಂದು ಶಾಂತಿ ಪ್ರಶಸ್ತಿಯನ್ನು ಪಡೆದಂತಹ ನರ್ಗಿಸ್ ಮೊಹಮ್ಮದಿ ಅವರು ಇರೋದನ್ನ ನೋಡ್ತಾ ಹೋಗ್ತಾರೆ. ಹೌದಲ್ಲ, ಸೊ ಜೈಲಲ್ಲೇ ಇದ್ದುಕೊಂಡು ಪಡೆದಂತ ನೊಬೆಲ್ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತ ಕೂಡ ಕ್ವಶನ್ಸ್ ನ ಕೇಳಬಹುದು. ಸೊ ಡೈರೆಕ್ಟ್ ಇಟ್ ಆಗುತ್ತಾ ಹೋಗುತ್ತೆ. ಇದು ಕೂಡ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅತ್ಯಂತ ಪ್ರಮುಖವಾಗಿರೋದನ್ನ ನೋಡ್ತಾ ಹೋಗ್ತಾರೆ. ಇನ್ನು ಕೆಮಿಸ್ಟ್ರಿಯಲ್ಲಿ ಬಂದಾಗ ಕೆಮಿಸ್ಟ್ರಿಯಲ್ಲಿ ಯಾರಿಗೆ ಅವಾರ್ಡ್ ಕೊಡ್ತಾರೆ ಅಂತ ನೋಡ್ತಾ ಹೋಗೋಣ. ಸೊ ಕೆಮಿಸ್ಟ್ರಿಯಲ್ಲಿ ಬಂದಾಗ ಮೌಂಗಿ ಜಿ ಬವೆಂಡಿ, ಸೊ ಮೌಂಗಿ ಡಿ ಬವೆಂಡಿ ಅವರಿಗೆ, ಜಿ ಬವೆಂಡಿ ಅವರಿಗೆ, ಲೂಯಿಸ್ ಇ ಬ್ರೂಸ್ ಅವರಿಗೆ, ಲೂಯಿಸ್ ಇ ಬ್ರೂಸ್ ಅವರಿಗೆ, ಅಲೆಕ್ಸಿ ಎಕಿಮೋವ್, ಅಲೆಕ್ಸಿ ಎಕಿಮೋವ್ ಈ ಮೂರು ಜನಕ್ಕೂ ಕೆಮಿಸ್ಟ್ರಿ ನೊಬೆಲ್ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. ಯಾವುದ್ರ ಮೇಲೆ ರಿಸರ್ಚ್ ಮಾಡಿದ್ದಕ್ಕಾಗಿ, ಇವರು ಡಿಸ್ಕವರಿ ಅಂಡ್ ಸಿಂಥಸಿಸ್ ಆಫ್ ಕ್ವಾಂಟಮ್ ಡಾಟ್ಸ್ ಬಗ್ಗೆ. ಸೊ ಕ್ವಾಂಟಮ್ ಡಾಟ್ಸ್ ಬಗ್ಗೆ ಇವರು ರಿಸರ್ಚ್ ಮಾಡಿರೋದ್ರಿಂದ ಇವರಿಗೆ ಕೆಮಿಸ್ಟ್ರಿಯಲ್ಲಿ, ರಸಾಯನ ಶಾಸ್ತ್ರದಲ್ಲಿ ಇವರಿಗೆ ನೊಬೆಲ್ ಪ್ರೈಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇದ್ರ ಮೇಲೆ ಕೂಡ ಡೈರೆಕ್ಟ್ ಕ್ವಶನ್ಸ್ ಆಗುತ್ತೆ, ಯಾರಿಗೆ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿ. ಇನ್ನು ಸಾಹಿತ್ಯ ಭಾಗದಲ್ಲಿ ಬಂದಾಗ ಲಿಟ್ರೇಚರ್ ಅಲ್ಲಿ ಯಾವುದಕ್ಕೆ ನೊಬೆಲ್ ಅವಾರ್ಡ್ ಕೊಟ್ಟಿರೋದು ನೋಡ್ತಾ ಹೋಗೋಣ. ಲಿಟ್ರೇಚರ್ ಅಲ್ಲಿ ಬಂದಾಗ ಜಾನ್ ಒಲವ್ ಪೋಸೆ ಅವರಿಗೆ ಲಿಟ್ರೇಚರ್ ಅವಾರ್ಡ್ ಅನ್ನು ಕೊಟ್ಟಿದ್ದಾರೆ, ಇವರು ನಾರ್ವೆ ಅವರು. ಸೊ ಇವರು ಏನಕ್ಕೋಸ್ಕರ ಕೊಟ್ಟಿದ್ದಾರೆ, ಇವರು ಬರೆದಂತ ನಾಟಕಗಳು ಮತ್ತು ಗದ್ಯಗಳನ್ನ ಇಟ್ಕೊಂಡು ಇವರಿಗೆ ನೊಬೆಲ್ ಅವಾರ್ಡ್ ಅನ್ನ ಈ ವರ್ಷದಲ್ಲಿ ಕೊಟ್ಟಿದ್ದಾರೆ. ಲಿಟ್ರೇಚರ್ ಪಾರ್ಟ್ ಅಲ್ಲಿ ಬಂದಾಗ ಇವರು ಬರೆದಂತ ಇತರೆ ಕಾದಂಬರಿಗಳು ಯಾವುದು, ಇವರು 1983 ರೌಡ್ ಸಾವರ್ತ್ ಅನ್ನೋ ಒಂದು ಕಾದಂಬರಿಯನ್ನ ಬರಿತಾ ಹೋಗ್ತಾರೆ. ಅದೇ ರೀತಿಯಲ್ಲಿ ಅದು ಬೋತ್ ಹೌಸ್ ಅನ್ನೋ ಹೆಸರನ್ನ, ಬೋತ್ ಹೌಸ್ ಅಂತ ಹೆಸರಿನ ಇನ್ನೊಂದು ಲಿಟ್ರೇಚರ್ ವರ್ಕ್ ನ ಮಾಡ್ತಾರೆ 1989. ಅದೇ ರೀತಿಯಲ್ಲಿ ಬಂದಾಗ ಯಾವುದು ಮೆಲನ್ಕೋಲಿ 1 & 2 1995 ಮತ್ತು 1996 ಅಲ್ಲಿ ಈ ಒಂದು ಪುಸ್ತಕವನ್ನು ಬರೀತಾರೆ. ಹೀಗಾಗಿ ಇವೆಲ್ಲವನ್ನು ಕನ್ಸಿಡರ್ ಮಾಡಿ ಇವರಿಗೆ ಯಾವುದು ಲಿಟ್ರೇಚರ್ ಅವಾರ್ಡ್ ಕೊಟ್ಟಿರೋದನ್ನು ಕೂಡ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಯಾವ್ದು ನೋಡ್ತಾ ಹೋಗೋಣ, ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ, ಎಕನಾಮಿಕ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಯಾರಿಗೆ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ಇದರಲ್ಲಿ ಎಕನಾಮಿಕ್ ಸೈನ್ಸ್ಗೆ ಬಂದಾಗ ಒಬ್ಬರಿಗೆ ಕೊಟ್ಟಿದ್ದಾರೆ, ಕ್ಲಾಡಿಯಾ ಗೋಲ್ಡಿನ್. ಸೊ ಕ್ಲಾಡಿಯಾ ಗೋಲ್ಡಿನ್ ಅವರಿಗೆ ಯಾವುದು ಎಕನಾಮಿಕ್ಸ್ ರಿಲೇಟೆಡ್ ಇರುವಂತಹ, ನಿಮಗೆ ಎಕನಾಮಿಕ್ ಸೈನ್ಸ್ ರಿಲೇಟೆಡ್ ಇರುವಂತಹ ನೊಬೆಲ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಇವರು ಯಾವ ರಾಷ್ಟ್ರದವರು, ಅಮೆರಿಕದವರು. ಹೌದಲ್ಲ, ಇವರು ಏನಕ್ಕೋಸ್ಕರ ಕೊಟ್ಟಿದ್ದಾರೆ, ವೆರಿ ಇಂಪಾರ್ಟೆಂಟ್, ಇದು ಮಹಿಳೆಯರಿಗೆ ಸಂಬಂಧಪಟ್ಟಂತೆ ವರ್ಕ್ ಮಾಡಿರೋದ್ರಿಂದ. ಸೊ ಮಹಿಳೆಯ ವರ್ಕ್ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಸೊ ಯಾವುದು, ಇವರಿಗೆ ಮಹಿಳಾ ಕಾರ್ಮಿಕ ಮಾರುಕಟ್ಟೆಯ ಫಲಿತಾಂಶಗಳ ಕುರಿತು ಇವರು ಅಧ್ಯಯನ ಮಾಡಿರೋದ್ರಿಂದ ವೆರಿ ಇಂಪಾರ್ಟೆಂಟ್ ಆಗಿರೋ ಕೀವರ್ಡ್ಸ್ ಏನಿದು, ಮಹಿಳಾ ಕಾರ್ಮಿಕ ಮಾರುಕಟ್ಟೆ. ಸೊ ಹಾಗಿದ್ರೆ ವುಮೆನ್ ಲೇಬರ್ಸ್ ಮಾರ್ಕೆಟ್ ಔಟ್ಕಮ್ಸ್ ಏನಿದೆ, ವುಮೆನ್ಸ್ ಲೇಬರ್ ಮಾರ್ಕೆಟ್ ಔಟ್ಕಮ್ಸ್ ಬಗ್ಗೆ ರಿಸರ್ಚ್ ಮಾಡಿರೋದ್ರಿಂದ ಇವರಿಗೆ ಎಕನಾಮಿಕ್ಸ್ ಅಲ್ಲಿ ಎಕನಾಮಿಕ್ ಸೈನ್ಸ್ ನೊಬೆಲ್ ಅವಾರ್ಡ್ಸ್ ಅನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಈ ಅವಾರ್ಡ್ ಅನ್ನ ಕೊಡ್ಲಿಕ್ಕೆ ಇದಕ್ಕೆ ಕಾರಣಗಳೇನು ಅಂತ ನೋಡ್ತಾ ಹೋಗೋಣ. ಇವ್ರು ಯಾವ್ದ್ರ ಮೇಲೆಲ್ಲ ರಿಸರ್ಚ್ ಅನ್ನ ಮಾಡಿದ್ದಾರೆ, ಇದು ನೋಡಿದರೆ ಮಹಿಳಾ ಕಾರ್ಮಿಕರ ಬಲ. ಸೊ ಅಂತಂದ್ರೆ 1900 ಇಲ್ಲಿವರೆಗೂ ಇರುವಂತಹ ಮಹಿಳಾ ಕಾರ್ಮಿಕರ ಬಲ ಎಷ್ಟಿದೆ. ಸೊ ಅಂತಂದ್ರೆ ನಿಮಗೆ ಹುಟ್ಟಿನಿಂದ ಸಾವಿನವರೆಗೆ ಒಬ್ಬ ಮಹಿಳೆ ಎಲ್ಲೆಲ್ಲಿ ಪಾತ್ರ ವಹಿಸ್ತಾ ಹೋಗ್ತಾಳೆ, ಅದೇ ರೀತಿಯಲ್ಲಿ ಒಂದು ರಾಷ್ಟ್ರದ ಉನ್ನತಿಗೆ ಸಂಬಂಧಪಟ್ಟಂತೆ ಮಹಿಳೆ ಎಷ್ಟೆಲ್ಲ ಕೆಲಸ ಮಾಡ್ತಾ ಹೋಗ್ತಾಳೆ. ಹೌದಲ್ಲ, ನೀವು ಅಗ್ರಿಕಲ್ಚರ್ ಸೆಕ್ಟರ್ ಆಗ್ಬೋದು, ಸೈನ್ಸ್ ಸೆಕ್ಟರ್ ಅಲ್ಲಿ ಆಗ್ಬೋದು, ಹೌದಲ್ಲ ಯಾವುದೇ ಪಾರ್ಟ್ ಆಗ್ಬೋದು. ಸೈನ್ಸ್ ಅಲ್ಲಿ ಆದ್ರೆ ಟೆಕ್ನಾಲಜಿಯಲ್ಲಿ ಬಂದಾಗ, ಅಗ್ರಿಕಲ್ಚರ್ ಅಲ್ಲಿ ಬಂದಾಗ, ಅದು ಮದುವೆಯ ಹಿಂದೆ ಮದುವೆಯ ಆದ್ಮೇಲೆ ವರ್ಕ್ ಅಲ್ಲಿ ಹೇಗೆ ಇನ್ವಾಲ್ವ್ಮೆಂಟ್ ಇರ್ತಾ ಹೋಗುತ್ತೆ, ಮತ್ತು ಪುರುಷ ಮತ್ತು ಮಹಿಳೆಗೆ ಇರುವಂತಹ ತಾರತಮ್ಯ ಏನಿದೆ, ಇವೆಲ್ಲವನ್ನ ರಿಸರ್ಚ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಮತ್ತೆ ಗಳಿಕೆ ಎಲ್ಲಿ, ಇನ್ಕಮ್ ಅಲ್ಲಿ ಬಂದಾಗ ಪುರುಷ ಮತ್ತು ಮಹಿಳೆಯರಿಗೆ ಈಕ್ವಲ್ ಆಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನ ಈ ರಿಸರ್ಚ್ ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಮತ್ತು ಆದಾಯದಲ್ಲಿ ಅಸಮಾನತೆ, ಯಾವುದು ಇನ್ಕಮ್ ಇನ್ವ್ಯಾಕ್ಯುಲಿಟಿ, ಇನ್ಕಮ್ ಇನ್ಇಕ್ವಾಲಿಟಿ ಇದೆಯಾ ನೋಡ್ತಾ, ಅಥವಾ ಇನ್ಕಮ್ ಈಕ್ವಾಲಿಟಿ ಇದೆಯಾ ನೋಡ್ತಾ ಹೋಗ್ತೀವಿ. ಹೌದಲ್ಲ, ಇನ್ಕಮ್ ಈಕ್ವಾಲಿಟಿ ಇದೆಯಾ, ಮತ್ತು ತಾಂತ್ರಿಕ ಬದಲಾವಣೆಗೆ ಸಂಬಂಧಪಟ್ಟಂತೆ ಮಹಿಳೆಯರು ಹೇಗೆ ಬದಲಾಗ್ತಾ ಇದ್ದಾರೆ, ಶಿಕ್ಷಣ ಹೇಗೆ ಪಡ್ಕೊಳ್ತಾ ಇದ್ದಾರೆ,
ಹೌದಲ್ಲ, ಇವೆಲ್ಲವನ್ನು ಕೂಡ ಮತ್ತೆ ಇಮಿಗ್ರೇಷನ್ ಒಂದ್ ಕಡೆಯಿಂದ ಒಂದ್ ಕಡೆಗೆ ಮಹಿಳೆಯರು ಹೇಗೆ ವಲಸೆ ಹೋಗ್ತಿದ್ದಾರೆ ಇವೆಲ್ಲವನ್ನು ಕೂಡ ಇವರು ಒಂದು ರಿಸರ್ಚ್ ಅಲ್ಲಿ ಅಳವಡಿಸಿಕೊಂಡಿದ್ದಾರೆ. ಹಾಗಾಗಿ ಇವರಿಗೆ ಎಕನಾಮಿಕ್ ಸೈನ್ಸ್ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. ಅದು ವುಮೆನ್ಸ್ ಲೇಬರ್ಸ್ ರಿಲೇಟೆಡ್ ಇವರು ವರ್ಕ್ ಮಾಡಿರೋದ್ರಿಂದ ಅದು ಎಕನಾಮಿಕ್ಸ್ ಅವಾರ್ಡ್ಸ್ ಅನ್ನ ಎಕನಾಮಿಕ್ಸ್ ನೊಬೆಲ್ ಅವಾರ್ಡ್ ಅನ್ನ ಕೊಟ್ಟಿರೋದು ಇಲ್ಲಿ ನಾವು ನೋಡ್ಬೇಕಾಗುತ್ತೆ. ಇಷ್ಟು ಕೂಡ ನಾವು ಯಾವುದು ಇದುವರೆಗೂ ಯಾವುದನ್ನ ನೋಡಿದ್ವಿ, ನಾವು ನೊಬೆಲ್ ಅವಾರ್ಡ್ಸ್ ಬಗ್ಗೆ ನೋಡಿದ್ವಿ ಮತ್ತೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ತಿಳಿಸ್ಕೊಂಡ್ವಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಬಹುಶಃ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀರಿ. ಇದೇ ರೀತಿಯಲ್ಲಿ ಸಬ್ಜೆಕ್ಟ್ ರಿಲೇಟೆಡ್ ವಿಡಿಯೋಸ್ಗಳು ರೆಗ್ಯುಲರ್ ಆಗಿ ಬರ್ತಾ ಹೋಗುತ್ತೆ ಇನ್ನು ಮುಂದೆ. ಸೊ ನಿಮ್ಮ ಸ್ನೇಹಿತರಿಗೂ ನಿಮಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.